व्याख्या मुद्रां कर सरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशभिप्लावयन् मामाविर्भूयादनगमहिमानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदृशन्नो जेज्य श्रीगुरुभ्यो नमः। जन्माद्यस्य यतोऽन्वयादितरतश्चार्तेषु विज्ञस्वराणितेने ब्रह्महृदायादिकवये मुह्यन्तियं सूरयः तेजो वारिमृतामिता विनिमयो यत्र त्रिसर्गो मृषा धावना स्वेन सदा निरस्तकोकम् सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। भागवतद चिंतकरिगे वंदनेगळु। भक्तवर प्रदनिगे नमो नमः अंत ಭಕ್ತರಿಗೆ ವರವನ್ನು ನೀಡುವ ಭಗವಂತನಿಗೆ ನಾನು ನಮಸ್ಕರಿಸುತ್ತಾ ಇದ್ದೇನೆ ಅಂತ ಹೆಮ್ಮೆಯಿಂದ ತನಗೊಂದು ವರ ಕೊಟ್ಟ ಭಗವಂತನ ಕೃತಜ್ಞತೆಯ ನೆಲೆಯಲ್ಲಿ ತನ್ನನ್ನು ಭಕ್ತನನ್ನಾಗಿ ಭಗವಂತ ಸ್ವೀಕರಿಸಿಕೊಂಡ ಅಂತ ಧ್ರುವ ಚಿಂತನೆ ಮಾಡಿದ್ದಾನೆ. ವರ ಇವಿಯಂತೆ ಭಗವಂತ ನಮಗೆ ಯಾವ ನಮೂನೆಯಲ್ಲಿ ನಾವು ಭಕ್ತರಾಗಿರಬೇಕು, ಹೇಗೆ ಭಗವಂತನನ್ನು ಭಜಿಸಬೇಕು, ಸೇವೆಗೈಯಬೇಕು ಅನ್ನುವುದರ ಬಗ್ಗೆ ತ್ರಿಕರ್ಮಕೃತ್ತರತಿ ಜನ್ಮ ಮೃತ್ಯು ಎನ್ನುವ ಯಮನ ಮಾತಿನ ಮೇಲೆ ನೋಡಿಕೊಂಡೆವು. ಅದನ್ನು ಅಗ್ನಿಪುರಾಣ ಬಹಳ ಚಂದವಾಗಿ ವಿವರಿಸಿತ್ತು. ಕೃಚ್ಛ್ರೈಹಿ ವ್ರತೈಶ್ಚ ದಾನಾದ್ಯೈಹಿ ವಿಷ್ಣು ಪೂಜಾದಿವಿರ್ನರಹ, ಈ ತ್ರಿವಿಧ ತಾಪಗಳ ನಿವೃತ್ತಿಯ ನೆಲೆಯಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿ ಆತ ವಿಶಿಷ್ಟವಾದ ವರಕ್ಕೆ ಪಾತ್ರನಾಗಬೇಕಾದರೆ ಮೂರು ಬಗೆಯಿಂದ ಭಗವಂತನ ಪೂಜೆ, ಹಾಗೆಯೇ ದಾನ, ಹಾಗೆಯೇ ತಪಸ್ಸು. ತಪಸ್ಸಿಗೆ ಎರಡು ಅರ್ಥವನ್ನು ಪುರಾಣ ನೋಡಿತ್ತು, ಹೇಳಿತ್ತು. ಜ್ಞಾನಯೋಗ ಆದ ವಿನಾಶಯೇತಂತ ತಾಪ ನಿವೃತ್ತಿ ಮಾಡಲಿಕ್ಕೋಸ್ಕರ ತಪಸ್ಸು ಗೈಯಬೇಕು ಅಂತ ಹೇಳತ. ಜ್ಞಾನಯೋಗದ ಒಟ್ಟಿಗೆ ಕೃಚ್ಛ್ರೈಹಿ ವ್ರತೈಶ್ಚ ಅಂತ ಬಹು ಬಗೆಯ ವ್ರತಗಳ ಬಗ್ಗೆ ಶಾಸ್ತ್ರಕಾರರು, ಅದರಲ್ಲಿ ಮುಖ್ಯವಾಗಿ ಚಾಂದ್ರಾಯಣ ಅಂತ ತಿಳಿಸಿದ್ದೆ. ಚಾಂದ್ರಾಯಣವನ್ನು ಮೂರು ರೀತಿಯಿಂದ ತಿಳಿಸ್ತಾರೆ ಅವರು. ಮುಖ್ಯವಾಗಿ ಯವಮಧ್ಯ ಅಂತ ಒಂದು, ಅಂದರೆ ಗೋಧಿಯಿಂದ, ಗೋಧಿ ಹೇಗೆ ಇರ್ತದೆ ಹಾಗೆ ಅಂತ ಯವ ಅಂದರೆ ಹಾಗೆ. ಇನ್ನೊಂದು ಪಿಪೀಲಿಕಾ ಮಧ್ಯ ಅಂತ, ಇರುವೆ ಹಾಗೆ ಅಂತ. ಅಂದರೆ ಯವ ಮಧ್ಯ ಅಂದರೆ ಗೋಧಿಯಲ್ಲಿ ಮಧ್ಯಭಾಗ ಡೂಮ್ ಇರ್ತದೆ, ತುಂಬಿಕೊಂಡಿರ್ತದೆ, ಪೃಥುವಾಗಿರ್ತದೆ, ಸ್ಥೂಲವಾಗಿರ್ತದೆ. ಅದರದ್ದು ಆಚೀಚೆ ಸಾಮಾನ್ಯವಾಗಿ ಚೂಪ್ ಇರ್ತದೆ, ಕಮ್ಮಿ ಇರ್ತದೆ. ಪಿಪೀಲಿಕಾ ಮಧ್ಯ ಅಂದರೆ ಇರುವೆಯಲ್ಲಿ ಮಧ್ಯ ಗುಂಡಿರ್ತದೆ, ಮಧ್ಯದಲ್ಲಿ ತೆಳ್ಳಗಿರುತ್ತೆ, ಮಂಡೆಯ ಮತ್ತೆ ಹಿಂಬದಿ ದಪ್ಪ ಇರುತ್ತೆ. ಅಂದರೆ ಪಿಪೀಲಿಕಾಕ್ಕೂ ಯವಕ್ಕೂ ವ್ಯತ್ಯಾಸ. ಹಿಂದಿನವರು ಗುರುತು ಪಿಪೀಲಿಕಾ ಅಂದರೆ ಇರುವೆ, ಇನ್ನು ಯಾವುದೊಂದು ಧಾನ್ಯ ಅಂತ ತಿಳ್ಕೊಳ್ಬೇಡಿ. ಯವ ಎನ್ನುವುದು ಗೋಧಿ, ಗೋಧಿಯಲ್ಲಿ ನಡು ದಪ್ಪ, ಇರುವೆಯಲ್ಲಿ ಆಚೀಚೆ ದಪ್ಪ, ನಡು ತೆಳ್ಳಗೆ. ಹಾಗೆ ತೆಳ್ಳಗೆ ಆಗುವುದು ಒಂದು ಬಗೆ, ನಡುವಿನಲ್ಲಿ ಕಮ್ಮಿ ಆಗುವುದು ಒಂದು ಬಗೆ, ಗೋಧಿ ನಡುವಿನಲ್ಲಿ ಜಾಸ್ತಿ ಆಗುವುದು. ಇದು ಎಂಥ ಕಥೆ ಅಂದರೆ ಅದು ಹೇಳ್ತಾನೆ, ಎರಡು ಬಗೆ ಚಾಂದ್ರಾಯಣ ಅಂತ. ಅದನ್ನೇ ಬರಲಿ ಕೃಚ್ಛ್ರೈಹಿ ವ್ರತೈಶ್ಚ ಅಂತ. ಯವಮಧ್ಯದ ಚಾಂದ್ರಾಯಣದ ಕ್ರಮ ಏನಂದ್ರೆ ಶುಕ್ಲ ಪಾಡ್ಯ, ಶುಕ್ಲಪಕ್ಷದ ಪಾಡ್ಯದಿಂದ ಹುಣ್ಣಿಮವರೆಗೆ ಒಂದೊಂದೇ ತುತ್ತು ಜಾಸ್ತಿ ಆಗ್ತಾ ತಿನ್ನಲಿಕ್ಕೆ ಬರುತ್ತದೆ. ಅಂದರೆ ಶುಕ್ಲಪಕ್ಷದ ಪಾಡ್ಯ ಒಂದೇ ತುತ್ತು ತಿನ್ನುವುದು ಊಟ ಅಂದರೆ, ಎಂಥದ್ರಲ್ಲಿ ಎಷ್ಟೇ ಆಗಲಿ ಎಷ್ಟೊತ್ತೇ ಆಗಲಿ ಒಂದೇ ತುತ್ತು ಊಟ ಆವತ್ತು. ಮತ್ತೆ ಮರುದಿನ ಬಿದಿಗೆ ಎರಡು ತುತ್ತು ಊಟ, ಖುಷಿಯಾಗ್ತದೆ ನಮಗಾಗ. ಓಹ್, ನಿನ್ನೆಗಿಂತ ಜಾಸ್ತಿ ಉಂಟು, ಹೌದು ನಿನ್ನೆಗಿಂತ ಇವತ್ತು ಸ್ವಲ್ಪ ಉಪವಾಸ ಮಾಡಿದ್ದರ ಶ್ರಮ ಇರ್ತದಲ್ಲ. ಮರುದಿನಕ್ಕೆ ಮೂರು ತುತ್ತು ಒಟ್ಟಿಗೆ, ಹಾಗೆ ಒಂದು ಹೊತ್ತು ಊಟ ಮಾಡಲಿಕ್ಕೆ, ಆ ಒಂದು ಹೊತ್ತು ಊಟದಲ್ಲಿ ಒಂದು ದೊಡ್ಡ ತುತ್ತನ್ನು ತಿನ್ನಲಿಕ್ಕೆ, ಒಂದು ಸರ್ತಿ ಕೈಯಿಂದ ಬಾಯಿಗೆ ಅಂತ ಮುಗಿದು, ಮತ್ತಿಲ್ಲ.
ಒಂದು ಪ್ಲೇಟ್ ಊಟದ ಲೆಕ್ಕಾಚಾರ ಅಲ್ಲ, ಕೈ ತುತ್ತು ಅಷ್ಟೇ, ಕೈಯಲ್ಲಿ ಎಷ್ಟು ಹಿಡಿತದೆ ಅಷ್ಟನ್ನು ತಿನ್ನಲಿಕ್ಕೆ. ಹಾಗೆ ಹೆಚ್ಚು ಮಾಡ್ತಾ ಹುಣ್ಣಿಮೆ ಆಗೋ 15 ತುತ್ತು ಸಿಗ್ತದೆ ನಮಗೆ ಊಟ ಮಾಡಲಿಕ್ಕೆ, ದೊಡ್ಡ ದೊಡ್ಡದು ಹೆಂಟೆ ಹೆಂಟೆ. ಶ್ರೀಮೇರು ಹಿಮವಾಂಶ್ಚ ಮಂದರಗಿರಿ ಕೈಲಾಶ ಶೈಲಸ್ತತ ಮಹೇಂದ್ರ ಮಲಯಶ್ಚ ವಿಂಧ್ಯ ನಿಷದವು, ಹೀಗೆ ಮುದ್ದೆ ಮುದ್ದೆಯಾಗಿ 15 ತುಂಡನ್ನಿಟ್ಟುಕೊಂಡು ತಿನ್ನಲಿಕ್ಕೆ ಬರ್ತದೆ. ಆನಂತರ ಕೃಷ್ಣಪಕ್ಷ ಸ್ಟಾರ್ಟ್, ಹುಣ್ಣಿಮೆ ಮುಗ್ದ ತಕ್ಷಣ ಕೃಷ್ಣಪಕ್ಷದ ಪಾಡ್ಯ, ಆಗ ಕಮ್ಮಿ ಆಗಲಿಕ್ಕೆ 14, 13, 12 ಹಾಗೆ ಆಗ್ತಾ ಅಮಾವಾಸ್ಯ ಆಗುವಾಗ ಇಲ್ಲ ಆಗ್ತದೆ, ಮುಗಿದೋಗ್ತದೆ. ಹೀಗೆ ಶುಕ್ಲಪಕ್ಷ ಪಾಡ್ಯದಿಂದ ಹಿಡಿದು ಕೃಷ್ಣಪಕ್ಷದ ಅಮಾವಾಸ್ಯವರೆಗೆ 30 ದಿನಕ್ಕೆ ತುತ್ತು ಹೆಚ್ಚು ಮಾಡ್ತಾ ಒಂದರಿಂದ ಶುರು ಮಾಡಿ 15ರವರೆಗೆ, ಮತ್ತೆ ಪುನಃ ಮರುದಿನದಿಂದ 14ರಿಂದ ಶುರು ಮಾಡಿ ಕೊನೆವರೆಗೆ 0ವರೆಗೆ, ಹೀಗೆ 1 ತಿಂಗಳು. ಇದು ಸಹಜವಾದ ಮಾಸ ಲೆಕ್ಕಾಚಾರ, ಪೂರ್ಣಿಮಾಂತ ಮಾಸ ಲೆಕ್ಕ ಅಲ್ಲ, ಇದು ಅಮಾಂತ ಮಾಸ. ಇದು ಈ ಲೆಕ್ಕಾಚಾರ ಮಾಡಿದ್ರೇನೆ ಮಾಸ ಆಗುವುದು, ನಿಜವಾಗಿ ಲೆಕ್ಕ ಸಿಗುವುದು ನಮಗೆ. ಅಧಿಕ ಮಾಸ ಎಲ್ಲ ಬರುವುದು ಹೀಗೆ, ಅಧಿಕ ಮಾಸ ಅಮಾಂತ ಮಾಸ ಅಧಿಕ ಮಾಸ. ಒಂದೊಮ್ಮೆ ನೀವು ಪೂರ್ಣಿಮಾಂತ ಮಾಸ ಮಾಡಿಕೊಂಡು ಹೋದ್ರೆ ಅಧಿಕ ಮಾಸಾದಿಗಳು ಬರುವುದಿಲ್ಲ, ವ್ಯವಸ್ಥೆ ಆಗುವುದಿಲ್ಲ. ಅಧಿಕ ಮಾಸ ಬೇಕೇ, ತ್ರಯೋದಶ ಮಾಸ ಸಂವತ್ಸರ ಅಂತ ಶ್ರುತಿ ಅದನ್ನು ಗುರುತಿಸಿದೆ, 13 ತಿಂಗಳ ವರ್ಷವನ್ನು ಗುರುತಿಸಿದೆ. ಹೀಗಾಗಿ ಅಮಾಂತ ಲೆಕ್ಕಾಚಾರದಲ್ಲಿ ಇದು ಅಧಿಕ ಮಾಸದಲ್ಲಿ ಮಾಡಬಹುದು ಮಾಡುವವರಿಗೆ. ಅದಕ್ಕೋಸ್ಕರ ಇದನ್ನು ನಾನು ಉಲ್ಲೇಖ ಮಾಡಿದ್ದು. ಅಧಿಕ ಮಾಸದಲ್ಲಿ ಏನು ಮಾಡುವ ಅಂತ ಕೆಲವರು ಕೇಳುತ್ತಾರೆ. ನಾವು ಅವರಿಗೆ ಕೇಳುವ ಮುಂಚೆ ನಾವು ಕೆಲವು ಹೇಳಬೇಕು. ಅದಕ್ಕಿಂತ ಮೊದಲೊಂದು ಸೂತ್ರ ಹೇಳುತ್ತೇನೆ, ಅದು ಹೇಳಿದ್ದೆ ಮೊನ್ನೆ. ಅಂದರೆ ಎಲ್ಲ ದೇವತೆಗಳ ಉಪಾಸನೆ ಮಾಡುವಾಗಲೂ ನಮಗೆ ಖುಷಿಯಾಗಲಿಕ್ಕೆ ಕಾರಣ ಬಗೆ ಬಗೆಯ ಭಕ್ಷ್ಯ ವಿಶೇಷಗಳು. ನಾಗರ ಪಂಚಮಿ ಅಂದ ತಕ್ಷಣ ಹಳದಿಯಲ್ಲಿ ಎಲ್ಲಿ ಮಾಡ್ತೇವೆ ತಿನ್ನಲಿಕ್ಕೆ, ಹಾಗೆ ಚೌತಿ ಅಂದ ತಕ್ಷಣ ಒಂದು 4ರಿಂದ 21 ಬಗೆಯ ಅಷ್ಟುವರೆಗೆ ಇರ್ತದೆ. ಅನಂತರ ವ್ರತಕ್ಕೂ ಹಾಗೆ 14 ಬಗೆ ಮಾಡ್ತೇವೆ. ನವರಾತ್ರಿಯೂ ಹಾಗೆ ದಿನಕ್ಕೊಂದು ಬಗೆ ಆಗಿವೆ ಕೇಳುತ್ತಾರೆ, ನವಾನ್ನಗಳು ಸಿಗಬೇಕು ಅಂತ. ಹಾಗಾಗಿ ಇವು ದೇವತೆಗಳು ಉಪಾಸನೆ ಮಾಡಲಿಕ್ಕೆ ಎಲ್ಲರಿಗೂ ಸುಲಭ. ಎಲ್ಲರೂ ಹೇಳೋದು ಈ ಹರಿದಿನ ಒಂದು ಬೇಡ, ದೇವರು ಕಷ್ಟ ಕೊಡ್ತಾರೆ ಉಪವಾಸ ಮಾಡಲಿಕ್ಕೆ ಹೇಳ್ತಾರೆ ಅಂತ. ಆದರೆ ಅನಂತ ವ್ರತದಲ್ಲಿ ಉಪವಾಸ ಇಲ್ಲ ತಾನೆ, ಜಯಂತಿಯಲ್ಲಿ ಉಪವಾಸ ಮಾಡಿದರೆ ಚಂದ ಹೇಳುತ್ತಾರೆ. ಕೃಷ್ಣ ಜಯಂತಿ ಒಂದೇ ಮಾಡೋದಲ್ಲವನ, ಮತ್ತೆ ಯಾರ ಜಯಂತಿ? ಕೆಲವರು ರಾಮನವಮಿಗೆ ಮಧ್ಯಾಹ್ನದವರೆಗೆ ಉಪವಾಸ ಇರ್ತಾರೆ, ಕೆಲವರು ನರಸಿಂಹ ಜಯಂತಿಗೆ ಸಂಜೆವರೆಗೂ ಉಪವಾಸ ಇರ್ತಾರೆ, ಮತ್ತೆ ರಾತ್ರಿ ಊಟ ಮಾಡ್ತಾರೆ. ಅದಿರಲಿ, ಅಂತ ಒಟ್ಟಾರೆ ದೇವತೆಗಳ ಇತರ ದೇವತೆಗಳ ತಿಥಿಯ ವ್ಯವಸ್ಥೆಯಲ್ಲಿ ಏನ್ ಮಾಡಬೇಕೆನ್ನುವುದು ನಮಗೆ ಕನ್ಫ್ಯೂಸ್. ತಿನ್ನಬೇಕು ಅಂತ ತಿಂತಾ ಇದ್ದೇವೆ, ತಿನ್ನಿಸಬೇಕು ಅಂತ ತಿನ್ನಿಸ್ತಾ ಇದ್ದೇವೆ. ಭವಿಷ್ಯ ಪುರಾಣ ಒಂದು ಮಾತಾಡ್ತದೆ, ಅದು ಪರ್ವಗಳ ಹಬ್ಬಗಳ ತವರು ಭವಿಷ್ಯ ಪುರಾಣ ನೋಡ್ಲಿಕ್ಕೆ ಹೋದ್ರೆ. ಅಲ್ಲಿ ಹೇಳಿದ ಪರ್ವಗಳನ್ನು ಹಬ್ಬಗಳನ್ನು ಮಾಡುತ್ತಾ ಕೂತ್ರೆ ಇಡೀ ವರ್ಷದಲ್ಲೇ ಆಗದು ನಮಗೆ, ಯಾಕೆಂದ್ರೆ ಕೆಲವು ತಿಂಗಳು ಎರಡೆರಡೆಲ್ಲ ಸಿಕ್ಕಿಬಿಡುತ್ತೆ. ಅಂದ್ರೆ ಕೆಲವು ದಿನವೇ, ತಿಂಗಳಲ್ಲ ದಿನವೇ. ಅವರು ಹೇಳ್ತಾರೆ, ವಿಶೇಷಾತ್ ಉಪವಾಸೇನ ತಿಥೌ ಕಿಲ ಮಹೀಪತೆ ಪ್ರೀತಾ ದೇವಾಲಯಸ್ತೇಷಾಂ ಭವಂತಿ ಕುರುನಂದನ. ಇದು ಧರ್ಮರಾಜನಿಗೆ ಕೃಷ್ಣ ಹೇಳುವಂತೆ ಇರತಕ್ಕಂಥ ಮಾತುಗಳೆಲ್ಲ ವ್ರತದ್ದು ಕೆಲವು, ಮತ್ತೆ ಋಷಿಗಳು ಹೇಳುವುದು ಉಂಟು ಕೆಲವು. ಇಲ್ಲಿ ಹೇಳುತ್ತಾರೆ ವಿಶೇಷ ಅಂದ್ರೆ ಅವನು ಪುರುಷೋತ್ತಿರತ್ತೆ ಕಾಡಿನಲ್ಲಿ ಕೂತಾಗ ಮಾತಾಡಲಿಕ್ಕೆ ಆಗಿ ಕೇಳಿಕೊಂಡ ಅಂತ ಇರ್ಲಿ ಕತೆ. ಅವರು ಹೇಳ್ತಾರೆ, ವಿಶೇಷಾದ ಉಪವಾಸೇನ ತಿಥೌ ಕಿಲ ಮಹೀಪತಿ, ಯಾರ ತಿಥಿಯನ್ನು ನೀವು ಇಟ್ಟುಕೊಂಡು ಪೂಜೆ ಪುನಸ್ಕಾರ ವ್ರತ ನಿಯಮ ಮಾಡಲಿಕ್ಕೆ ಹೋಗ್ತಿರೋ ಆವತ್ತು ಉಪವಾಸ ಮಾಡುವುದು ಚಂದ ಅಂತ ಹೇಳ್ತಾರೆ. ಬಂದವರಿಗೆ ಊಟ ಆಗುವುದನ್ನು ನಿಲ್ಲಿಸಲಿಕ್ಕೆ ಹೇಳೋದಿಲ್ಲ ಅವರು. ನೀವೇನು ಮಾಡಬೇಕು ಕೇಳಿದ್ರಿ, ಯಾವ ತಿಥಿ ಇಟ್ಕೊಳ್ಳಿ, ಯಾರ ತಿಥಿಯನ್ನು ಮಾಡುವಿಕೆ, ಷಷ್ಠಿ ತಿಥಿ ಇಟ್ಕೊಳ್ಳುವ, ಸುಬ್ರಹ್ಮಣ್ಯನ ಪ್ರೀತಿಯಿಂದ ಇಟ್ಕೊಳ್ಳುವ, ಉಪವಾಸ ಮಾಡಿ ಅಂದರು. ಸಪ್ತಮಿ ತಿಥಿಯಿಂದ ಇಟ್ಕೊಳ್ಳುವ, ಸೂರ್ಯದೇವನಿಗೆ ಉಪಾಸನೆಗೆ ಅಂತ ಇಟ್ಕೊಳ್ಳುವ, ಉಪವಾಸ ಮಾಡಿ. ಎಲ್ಲಾ ದೇವತೆಗಳಿಗೆ ಉಪವಾಸವೇ ಮುಖ್ಯ ಅಂತ ಹೇಳ್ತಾರೆ. ಇದನ್ನು ಯಾರು ಗುರುತಿಸುವುದಿಲ್ಲ, ಹೇಳಲಿಕ್ಕೆ ಹೋಗಲಿಲ್ಲ. ಹಬ್ಬ ಹರಿದಿನಗಳ ಪುಸ್ತಕ ಬರೆಯೋರೆಲ್ಲ ದೊಡ್ಡ ಮಟ್ಟಿನ ಎಲೆಯನ್ನು ಹರಡಿ ಏನೆಲ್ಲ ಮಾಡಿ ಇಡಬೇಕೆನ್ನುವುದನ್ನೇ ತೋರಿಸಿಕೊಟ್ಟರು, ಕೊಡ್ತಾರೆ. ಅದಕ್ಕೆ ಪ್ರಮಾಣಗಳು ಸಿಗ್ತಾವೆ, ಇಲ್ಲ ಅಲ್ಲ. ಮಾಂಸಭಕ್ಷ್ಯ ಮಾಡಿ ಗೋಧೂಮ ಚೂರ್ಣವನ್ನು ಉಪಯೋಗಿಸಿ ಅತಿರಸ ಆಗಲೇಬೇಕು, ಹೀಗೆಲ್ಲ ಹೇಳಿಕೊಳ್ಳುತ್ತಾರೆ. ಅದು ಯಾರಿಗೆ? ದೇವರಿಗೆ ಸಮರ್ಪಣೆಗೆ, ಮತ್ತೆ ಬಂದವರಿಗೆ ಅತಿಥಿಗಳಿಗೆ ಎಡೆಗೆ ಊಟಕ್ಕೆ, ಮತ್ತೆ ಇವನಿಗಲ್ಲ, ಇವನಿಗೆ ಉಪವಾಸ, ಇವನಿಗೆ ನಾಳೆ. ಯಾಕೆ ಇನ್ನೂ ಅವನು ಪೂಜೆ ಮಾಡಿ ಇಟ್ಟುಕೊಂಡಂತಹ ಪದಾರ್ಥಗಳನ್ನು ತೆಗಿಲಿಲ್ಲ. ಪ್ರತೀಕ ಮಾಧ್ಯಮದಲ್ಲಿ ಆಗಲಿ, ಕಲಶ ಮಾಧ್ಯಮದಲ್ಲಿ ಆಗಲಿ, ಇನ್ನಿತರ ಯಾವುದೇ ಪ್ರತೀಕಗಳಲ್ಲಿ ಆಗಲಿ ಪೂಜೆ ಮಾಡಿದವ ಆಗಲೇ ಅದನ್ನೆಲ್ಲ ತೆಗಿಲಿಲ್ಲ ಅವನು. ಇಡೀ ದಿನ ಪೂಜೆ, ಬಂದವರಿಗೆಲ್ಲ ದೇವರ ದರ್ಶನ ಆಗಲಿಕ್ಕುಂಟು, ತ್ರಿಕಾಲ ಪೂಜೆ ಆಗಬೇಕು,
ಪೂಜೆ ಇಟ್ಟದ್ದು ಸಂಜೆ ರಾತ್ರಿ ಪೂಜೆ ಎಲ್ಲ ಆಗಬೇಕು, ದೀಪೋತ್ಸವ ಆಗಬೇಕು, ಅದಕ್ಕೆ ಮಾಡಿಕೊಂಡು ಬಂದ ವೃತಕ್ಕೆ. ಆದ್ರಿಂದ ಮರುದಿನ ವಿಸರ್ಜನೆ. ವಾಸ್ತವವಾಗಿ ಎರಡು ಮೂರು ದಿನಗಳು ದೊಡ್ಡ ಗೌಜಿ ಆಯ್ತಲ್ಲ, ಮಾಮೂಲಿ ಆದರೂ ಮರುದಿನ ವಿಸರ್ಜನೆ. ಕಲಶಕ್ಕೆಲ್ಲ ತುಂಬ ದಿನದ ಕತೆ ಇಲ್ಲ, ಇವತ್ತಿನ ನೀರು ನಾಳೆಗೆ ಡಿಸ್ಪೋಸ್ ಆಗಲೇಬೇಕು. ಹಾಗಾಗಿ ಮರುದಿನ ಅದನ್ನು ನದಿಯಲ್ಲೇ ವಿಲೀನಗೊಳಿಸುವುದೋ ಅಥವಾ ಅವನಿಗೆ ಪ್ರೋಕ್ಷಣೆಗೋ ಸ್ನಾನಕ್ಕೋ ಉಪಯೋಗಿಸಿಕೊಳ್ಳೋದು ಏನೋ ಮಾಡಲಿಕ್ಕಂತು. ಹಾಗಾಗಿ ಅವನಿಗೆ ವ್ರತ ಮುಗಿಯುವುದು ಯಾವಾಗ? ಉದ್ವಾಸನೆ ಮಾಡಿದಾಗ, ದೇವರದ್ದು ರಾತ್ರಿ ಪೂಜೆಯು ಮುಗಿದಾಗ, ಅದನ್ನು ಉದ್ವಾಸನೆ ಮರುದಿನ ಬೆಳಿಗ್ಗೆ ಮಾಡಿದಾಗ, ಕಲಶ ಮರುದಿನ ತೆಗೆಯುವುದು ಅಂತ ಹೇಳಿದ್ದೆ ನಾನು. ಆದ್ರಿಂದ ಅವನು ಆವತ್ತಿನವರೆಗೂ ಉಪವಾಸ, ಮರುದಿನ ಊಟ ಮಾಡಲಿಕ್ಕೆ ದೇವರ ಪ್ರಸಾದ ಅವನಿಗೊಬ್ಬನಿಗೆ. ಬಂದವರಿಗೆಲ್ಲ ಹಿಂದಿನ ದಿವಸ ಹಾಕಿ, ಯಾಕೆ ಮಾಡಿದ್ದೆಲ್ಲ ಉಂಟಲ್ಲ, ದೇವರ ಸಮರ್ಪಣೆ ಮಾಡಿದ್ದೆಲ್ಲ ಗೌಜಿಯಲ್ಲಿ. ಬಂದವರಿಗೂ ಮರುದಿನ ಅಂತಲ್ಲ, ಬಂದವರಿಗೆ ಮರುದಿನ ಹಾಕಲಿಕ್ಕೆ ಮರುದಿನ ಮತ್ತೆ ಮಾಡಬೇಕಾಗತ್ತೆ ಅಲ್ಲ, ಹಿಂದಿನಿಂದ ಮಾಡಿದ್ದೇನು ಮಾಡುವ. ಆದ್ರಿಂದ ವ್ರತದ ದಿನ ದೇವರ ದಿನಕ್ಕೆ ಗೌರಿತ್ರತೆ ಇಟ್ಟುಕೊಳ್ಳುವ. ತದಿಗೆ ಎಂದು ಗೌರಿಯನ್ನು ಇಟ್ಟಿದ್ದಾರೆ, ಮಣ್ಣಿನದ್ದೋ ಅಥವಾ ಕಲಶ ಮಾಧ್ಯಮದಲ್ಲಿಯೋ ಅಥವಾ ಇನ್ನೇನೋ ರೀತಿಯಲ್ಲಿಯೋ. ಆವತ್ತು ಮನೆ ಮಂದಿಗೆ ಪೂರ್ವ ಉಪವಾಸ, ಅಥವಾ ಮಾಡುವವನಿಗೆ ಯಜಮಾನನಿಗೆ ಕರ್ತರಿಗೆ ಉಪವಾಸ, ಅವನ ಜೊತೆಯಲ್ಲಿ ಸೇರಿದವರಿಗೂ ಸೇರಿ. ಮರುದಿನ ಗೌರಿಯನ್ನು ವಿಸರ್ಜನೆ ಮಾಡಿದ ನಂತರ ಕ್ರಮ ಪ್ರಕಾರ ಊಟ ಯಜಮಾನ ವರ್ಗಕ್ಕೆ. ಹಿಂದಿನ ದಿನ ಬಂದವರಿಗೆಲ್ಲ, ಅಭ್ಯಾಗತರಿಗೆ, ಅತಿಥಿಗಳಿಗೆಲ್ಲ ಗೌಜಿ, ಅನ್ನ ಸಂತರ್ಪಣೆ, ಭಗವಂತನ ಪ್ರಸಾದ ವಿತರಣೆ. ಹಾಗಾಗಿ ವಿಶೇಷಾದ ಉಪವಾಸೇನ ತಿಥೌ ಕಿಲ ಮಹೀಪತೆ ಪ್ರೀತಾಹ ದೇವಾದಯ ತೇಷಾಂ ಭವಂತಿ ಕುರುನಂದನ. ಹೀಗೆ ಮಾಡಿದಾಗ ದೇವತೆಗಳಿಗೆ ಭಾರಿ ಖುಷಿಯಂತೆ. ಎಲ್ಲ ದೇವತೆಗಳು ಅನುಗ್ರಹ ಮಾಡೋದು ಹೀಗೆ, ಅವರಿಗೆ ಸಮರ್ಪಣೆ ಮಾಡಿರುತ್ತದೆ, ಅದನ್ನು ಹತ್ತು ಜನರಿಗೆ ವಿತರಣೆ ಆಗಿರುತ್ತದೆ, ತಾನು ಮಾತ್ರ ಮರುದಿನ ಪ್ರಸಾದಕ್ಕೆ. ಅಯ್ಯೋ, ದೇವರ ಪ್ರಸಾದವೇ ಸಿಗಲಿಲ್ಲಲ್ಲ ಅವನಿಗೆ ಹೇಳಿದರೆ. ಪ್ರಸಾದ ಎನ್ನುವುದು ಯಾವುದೂ ಆಗ್ತದೆ, ಅದರಿಂದ ಹಣ್ಣುಗಳು ನಡೀತಾವೆ. ಅವನೇನಾದರೂ ಹಣ್ಣು ಸಮರ್ಪಣೆ ಇಟ್ಟರೆ ಅದು ಮರುದಿನ ತಿನ್ನಬಹುದು ಅವನು, ಏನು ಕಷ್ಟ ಇಲ್ಲ, ಏನು ತೊಂದರೆ ಆಗುವುದಿಲ್ಲ. ಪ್ರಸಾದಕ್ಕೆ ಪ್ರಸಾದ ಸಿಕ್ಕಿದಾಗೆ ಆಗ್ತದೆ. ಮರುದಿನ ಅವನು ಪೂಜೆ ಮಾಡಲಿಕ್ಕೇನು ಬರುವುದಿಲ್ಲ ಅವನಿಗೇನು, ವಿಸರ್ಜನೆ ಆಗಿರುತ್ತದೆ. ಹಾಗಾಗಿ ಮರುದಿನದಲ್ಲಿ ಅವನಿಗೇನು ಪ್ರಸಾದ ಸಿಗುವುದಿಲ್ಲ. ಅವನೇನು ಸಿಗುತ್ತೆ? ಹೂ ಪ್ರಸಾದ, ಗಂಧ ಪ್ರಸಾದ ಸಿಗ್ತದೆ ಮರುದಿನ, ಅದು ವಿಶೇಷ. ಅದು ಬಂದವರಿಗೆ ಸಿಗುವುದಿಲ್ಲ, ಯಾಕೆಂದರೆ ನಿರ್ಮಾಲ್ಯ ಆಗುವುದು ಒಂದು ದಿನ ದೇವರ ಮೇಲೆ ಇದ್ದಾಗ ಮಾತ್ರ, ಅದು ಮುಖ್ಯ ಅಂಶ. ಹಾಗೆ ನಾವು ಬಂದ ತಕ್ಷಣ ದೇವರಿಗೆ ಎದುರಲ್ಲಿಟ್ಟು ದೇವರಿಗೆ ಮುಟ್ಟಿಸಿ ತೆಗೆದುಕೊಡುವಂಥದ್ದು ಪ್ರಸಾದ ಆಗುವುದಿಲ್ಲ. ಆದರೆ ನಿಜವಾದ ಪ್ರಸಾದ ಯಾವುದು? ದೇವರ ಮೇಲೆ ಆಗಿರತಕ್ಕಂಥ ತುಳಸಿ ಪುಷ್ಪಾದಿಗಳು, ಅದು ಸಿಗುವುದು ಮರುದಿನವೇ. ಇವನು ಪತ್ರ ಪೂಜೆ, ಪುಷ್ಪ ಪೂಜೆ ಎಲ್ಲ ಮಾಡಿರ್ತಾನೆ, ಅದನ್ನೆಲ್ಲ ಯಾರಿಗೂ ತೆಗೆದುಕೊಡಲಿಕ್ಕೆ ಬರುವುದಿಲ್ಲ, ತೆಗೆದುಕೊಟ್ಟರದ್ದು ಪ್ರಯೋಜನ ಆಗುವುದಿಲ್ಲ, ಪೂರ ಪ್ರಸಾದ ಅನಿಸುವುದಿಲ್ಲ. ನಿಜವಾದ ಪ್ರಸಾದ ಸಿಗುವುದು ಇವನಿಗೆ, ಗಂಧಾದಿಗಳು, ಪತ್ರೆ, ಪುಷ್ಪ, ಅದು ಕಲಶವೊಂದಾದ್ರೆ ಆ ಕಲಶದ ಒಳಗಿನ ನೀರು ತೀರ್ಥ, ಅದು ಅವರಿಗೆ ಬಂದವರಿಗೆ ಸಿಗುವುದಿಲ್ಲ. ನೋಡ್ಲಿಕ್ಕೆ ಸಿಗುತ್ತೆ ಕಲಶ, ಅದರದ್ದು ನೀರು ತೆಗೆದರೆ ವಿಸರ್ಜನೆ ಮಾಡಿದಾಗತ್ತೆ. ಆದ್ರಿಂದ ಹಿಂದಿನ ದಿನ ಅದನ್ನು ತೆಗೆಯುವ ಹಾಗೆಯೂ ಇಲ್ಲ, ಮರುದಿನವೇ ತೆಗೆದವನು ಪೂಜೆಗೆ ಉಪಯೋಗಿಸಿಕೊಳ್ಳಿಕ್ಕೆ, ಅಭಿಷೇಕಕ್ಕೆ. ಹೀಗಾಗಿ ಯಜಮಾನ ವರ್ಗಕ್ಕೇನೆ ಪೂರ್ಣ ಪ್ರಸಾದ ಮುಖ್ಯ ಪ್ರಸಾದ. ಕಲಶ ಆದರೆ ಅದರ ತೀರ್ಥ, ಗಂಧ ಪುಷ್ಪ ಪತ್ರಾದಿಗಳು, ತುಳಸಿ ಆದಿಗಳು, ನಿರ್ಮಾಲ್ಯಗಳು, ಅದರೊಟ್ಟಿಗೆ ಸಮರ್ಪಣೆ ಮಾಡಿದ್ದ ಹಲ್ಲು, ಹಣ್ಣುಗಳು, ಅದನ್ನು ತಿನ್ನಬಹುದು ಅವನು. ಅದು ಮರುದಿನಕ್ಕಿಟ್ಟು ಹಾಳಾಗುವುದಿಲ್ಲ. ತನಗೋಸ್ಕರ ಒಂದೆರಡನ್ನು ಉಳಿಸಿಕೊಂಡಿದ್ದೇನೆ ಎಂದು ಕೇಳಿ ಎಲ್ಲವನ್ನು ಇತರರಿಗೆ ವಿತರಣೆ ಮಾಡದೆ ತಿನ್ನಲಿಕ್ಕೆ ಬರ್ತದೆ. ಹೀಗೆ ಬಹಳ ಚಂದವಾಗಿ ಎಲ್ಲ ದೇವತೆಗಳಿಗೂ ಖುಷಿಯಾಗುವುದು ಉಪವಾಸದಿಂದಲೇ. ಇದನ್ನು ಅವರು ಲೆಕ್ಕ ಮಾಡಿದ್ರು. ಕೃಚ್ಛ್ರೈ ವ್ರತ ಇಷ್ಟ, ಕಷ್ಟದಲ್ಲಿ ವ್ರತ ಮಾಡಲಿಕ್ಕೆ ಉಪವಾಸವಿದ್ದು. ಗೌಜಿಯಲ್ಲಿ ಸಮಾ ತಿಂದು ಪೂಜೆ ಮಾಡುವುದರಲ್ಲಿ ಏನರ್ಥ ಉಂಟು? ಹಾಯಾಗಿ ಕೆಲಸಕ್ಕೆ ಹೋಗುವಾಗ ಗಡಿಬಿಡಿಯಲ್ಲಿ ಎದ್ದು ಸ್ನಾನ ಮಾಡಿ ಓಡುತ್ತಿದ್ರು, ಕೆಲಸ ಮುಗಿಯಿತ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಂತ, ಲಾಕ್ಡೌನ್ ಸಿಕ್ಕಿತ, ಆರಾಮ ಎದ್ದಾಗ ಎದ್ದ. ಎಲ್ಲಿಯೂ ಯಾರಲ್ಲಿಯೂ ಇಷ್ಟು ಗೊತ್ತಾದರೂ ಓದಿಕೊಂಡ್ರು ಕೇಳಿಕೊಂಡ್ರು ಅವರ ಗಡಿಯಾರ ಅದು ಸೂರ್ಯ ಆಗಿರುವುದಿಲ್ಲ. ನನ್ನ ಯಾವತ್ತೂ ಆಸೆ ಎಲ್ಲ ದೇವಸ್ಥಾನಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ, ಧರ್ಮ ಚಿಂತನೆಯಲ್ಲಿ, ಧರ್ಮ ಕಾರ್ಯಗಳಲ್ಲಿ ಗಡಿಯಾರ ಯಾವುದು ಬೇಕು ಕೇಳಿದರೆ ನಮಗೆ ಸೂರ್ಯ ಗಡಿಯಾರ ಆಗಬೇಕು. ಅವನ ಉದಯದಿಂದ ಅವನ ಅಸ್ತಕ್ಕೆ ನಮ್ಮ ಲೆಕ್ಕಾಚಾರ ಇರಬೇಕು, ಅದಕ್ಕೆ ಸರಿಯಾಗಿ ಆಗಬೇಕು. ಅದು ಇಲ್ಲವೇ ಇಲ್ಲ ಇವತ್ತಿನವರೆಗೂ. ಬಸ್ಸಿನ ಗಂಟೆ ಇದ್ದಾಗೆ ನಿಮಗೆ ಅಥವಾ ಫ್ಲೈಟಿನ ಗಂಟೆಗಳಿದ್ದಾಗೆ ಪರ್ಮನೆಂಟ್ ಒಂದೇ, ಅದೇ ನಮನಿ. ಅದು ಏನಾದರೂ ಹೆಚ್ಚು ಕಡಿಮೆ ಆದರೂ ನಾವು ಅದೇ ಅನ್ನು ಮುಂದುವರಿಸ್ತಾ ಇರ್ತೇವೆ, ಅದು ತಪ್ಪು, ಅದು ಸರಿಯಾಗಿಲ್ಲ ವಾಸ್ತವವಾಗಿ ಅದಲ್ಲ. ಹಾಗಾಗಿ ವ್ರತ ನಿಯಮಗಳನ್ನು ಬಹಳ ಚಂದವಾಗಿ ಕರಾರುವಾಕಾಗಿ ಹೇಳಿದಾಗೆ ನಡೆಸಿಕೊಡಬೇಕು. ಅದನ್ನು ತಿಂದು ಮಾಡುವುದಲ್ಲ, ಉಪವಾಸವತಾ ಕಾರ್ಯಂ ಅಂತ ಹೇಳಿಕೊಂಡು ನಾವು ಗಡದ್ದಾಗಿ ತಿಂದುಕೊಂಡು
ಮತ್ತೆ ನಿಧಾನಕ್ಕೆ ಮಧ್ಯಾಹ್ನ ಪೂಜೆ ಅಂತ ಹೇಳಿದ್ದಾರೆ, 11 ಗಂಟೆಗೆ ಮಾಡುವ, ಅಷ್ಟೊತ್ತಿಗೆ ಬೇಕಾದನ್ನೆಲ್ಲ ತಿಂದು ಬಿಡುವ ಅಂತ. ಅದರಿಂದ ದೇವರಿಗೆ ಕೊಡದೆ ಅಂದ್ರೆ ದೇವರಿಗೆ ಕೊಡು ನಾವು ತಿಂದದ್ದಲ್ಲ, ಅದಕ್ಕೆ ಬೇರೆ ಅಡಿಗೆ ಉಂಟು. ಅದು ಸರಿಯೇ, ನೀನ್ ತಿಂದಿದ್ಯಾ ಆ ದಿನ ಮನೆಯಲ್ಲಿ ಮಾಡಿದ್ದು, ಅದು ದೇವರು ಕೊಡ್ಲಿಲ್ಲದೆ ಆಯ್ತಲ್ಲ, ದೇವರನ್ನು ಕರಿತೇನೆ ಅಂತ ಹೇಳಿ. ಸಾಮಾನ್ಯವಾಗಿ ದೇವತೆಗಳು ಪಿತೃಗಳು ಇವರೆಲ್ಲ ಸಾಮಾನ್ಯ ಮುಖ್ಯವೇ, ಮನುಷ್ಯ ಸಂಕಲ್ಪ ಮಾಡಿದ ತಕ್ಷಣ ಹಿಂದಿನ ದಿನವೇ ಆ ಮನೆಯಲ್ಲಿ ಬಂದು ಸೇರ್ತಾರಂತೆ ಅಡ್ವಾನ್ಸ್. ಅದರಿಂದ ಮರುದಿನ ಅವರಿಗೆ ದಾರಿ ತಪ್ಪುವುದು, ತಡ ಆಗುವುದು, ಬೇರೆ ಯಾರು ಅವರ ಹತ್ರ ಮಾತಾಡಿಸಿ ಕರ್ಕೊಂಡು ಹೋಗುವುದು, ಇದು ನಡೆಯುವುದೇ ಇಲ್ಲ, ಕೇಸ್ ಅಂತದ್ದು ಇಲ್ಲವೇ ಇಲ್ಲ. ಇದು ಮುಖ್ಯ. ಯಾರು ಮಾಡುತ್ತೇನೆ ಅಂತ ಯೋಚನೆ ಮಾಡಿದ್ದಾನೋ, ಸಂಕಲ್ಪ ಮಾಡ್ತಾನೋ, ಅದಕ್ಕೋಸ್ಕರ ಅವನು ಖಂಡಿತವಾಗಿ ವಾರದಿಂದ ಮೊದಲು ತಯಾರು ಮಾಡಿರ್ತಾನೆ. ತರಬೇಕಾದನ್ನು, ಹೇಳಬೇಕಾದ್ದನ್ನು, ಎಲ್ಲ ಮಾಡಬೇಕಾದ್ದನ್ನು ನಡೆಸಿಕೊಟ್ಟಿರ್ತಾನೆ ಚೂರಾದರೂ. ಹಾಗಾಗಿ ವ್ರತ ನಿಯಮಗಳನ್ನು ನಡೆಸಿಕೊಡ್ತಾನೆ, ದೇವರ ಪೂಜೆ ಮಾಡ್ತಾನೆ, ಪಿತೃಕರ್ಮ ಮಾಡ್ತಾನೆ ಅಂದ ತಕ್ಷಣ ಹಿಂದಿನ ದಿನವೇ ಅವನ ತಲೆಯೊಳಗಿನ ಸಂಕಲ್ಪ ಹೇಳಿದ್ದು ಮರುದಿನ ಬೆಳಿಗ್ಗೆ ಎದ್ದಾಗಲಿ ಅವನು ಸ್ನಾನ ಮಾಡಿ ಬಂದ ನಂತರವೇ ಅವನು ಬೇಕಾದಾಗ ಕರ್ಮ ಕರಿಷ್ಯೇ ಅಂತ ಸಂಕಲ್ಪ ಮಾಡ್ತಾನೆ ಬಾಯಲ್ಲಿ. ಆದರೆ ಬಾಯಲ್ಲಿ ಮಾಡುವುದಕ್ಕಿಂತ ಮೊದಲು ತಯಾರಾಗಿದ್ದಾನಲ್ಲ, ಮನೆ ಮಂದಿಗೆ ಹೇಳಿ ಊರವರಿಗೆ ತಿಳಿಸಿ ಅತಿಥಿ ಅಭ್ಯಾಗದ ನಿರೀಕ್ಷೆಯಲ್ಲಿದ್ದು ಇದು ದೇವತೆಗಳಿಗೆ ಮುಟ್ಟದೇ ಇರುತ್ತಾ ಸಂದೇಶ ಕೇಳುತ್ತಾನೆ. ಇವನ ಮನಸ್ಸಿನೊಳಗೆ ಆ ಕಥೆಯನ್ನು ಮಾಡಬೇಕು ಅಂತ ಕೊಟ್ಟವರೇ ದೇವತೆಗಳು ತಾನೆ ಸಂಕಲ್ಪ. ಹಾಗಾಗಿ ದೇವತೆಗಳು ಮೊದಲೇ ಹಿಂದಿನ ದಿನವೇ ಬಂದಿರ್ತಾರಂತೆ. ಆದ್ರಿಂದ ಹಿಂದಿನ ದಿನವೇ ಯಜಮಾನ ವ್ರತ ನಿಯಮ ಮಾಡುವವ ವ್ರತಾಂಗನವ ಅವನು ಹಿಂದಿನ ದಿನವೇ ಸಾಯಂಕಾಲದಿಂದಲೇ ಉಪವಾಸವನ್ನು ಆರಂಭ ಮಾಡಬೇಕು ಅಂತ ಕ್ರಮ ಅವನಿಗೆ ಕಮಿಟ್ಮೆಂಟ್ ಆಗಿ. ಆದ್ರಿಂದ ರಾಮನಿಗೆ ದಶರಥ ಹೇಳಿದ್ದು, ನಾಳೆ ನಿನಗೆ ಪಟ್ಟಾಭಿಷೇಕ, ಅದಕ್ಕೆ ಪೂರ್ವಭಾವಿಯಾಗಿ ಆಗಬೇಕಾದಂತ ಇವತ್ತಿನ ವ್ರತವನ್ನು ನೀನು ಆಚರಣೆ ಮಾಡು ಅಂತ. ರಾತ್ರಿಯಿಂದ ಆಗಬೇಕಾದ ವ್ರತ ಆಚರಣೆ ನಡೆಸು, ನಾಳೆ ಬೆಳಿಗ್ಗೆ ಬೇಗನೆ ಮತ್ತೆ ಪುಣ್ಯಾಹಾದಿಗಳಿಗೆ ತಯಾರಾಗಬೇಕು ಅಂತ. ಹೀಗೆ ಪ್ರತಿಯೊಬ್ಬನ ವ್ಯವಸ್ಥೆಯಲ್ಲಿಯೂ ಹಿಂದಿನ ದಿನವೇ ದೇವತೆಗಳ ಪ್ರವೇಶಾದಿಗಳು ಇರಲಿಕ್ಕೆ ಹೋಗಿ ಅವನು ನಿಯಮನಿಷ್ಠನಾಗಿರಬೇಕು. ನಾವು ಗಡದ್ದಾಗಿ ಬೆಳಿಗ್ಗೆ ಎದ್ದ ತಕ್ಷಣವೂ ತಿನ್ನುತ್ತಾ ದೇವರ ನೆನಪೇ ಆಗಿಕೊಳ್ಳದೆ 11 ಗಂಟೆ ಪೂಜೆಯಂತೆ 12 ಗಂಟೆ ಪೂಜೆಯಂತೆ ದೇವರು ಬರುವುದು ಆಗ ಅಂತ ಹೇಳಿಕೊಂಡ್ರೆ ಪ್ರಯೋಜನ ಇಲ್ಲ. ಭಗವಂತ ಮೊದಲೇ ಬಂದಿರ್ತಾನೆ. ಇವನ ಅಪಚಾರ ನೋಡಿ ವ್ರತ ಮಾಡಿದ್ರೂ ಅವನ ಮೇಲೆ ಒಂದಷ್ಟು ಸೌಲಭ್ಯವನ್ನು ಕೊಡದೇ ಅವನ ಮೇಲೆ ಒಂದಷ್ಟು ಕೋಪವನ್ನು ತಳೆದೆ ದೇವರು ಹೊರಡ್ತಾನೆ. ಅದರಿಂದ ಎಲ್ಲ ವ್ರತ ನಿಯಮಗಳಲ್ಲಿ ಮುಖ್ಯ ಬೇಕಾದ್ದು ಯಜಮಾನ ವರ್ಗಕ್ಕೆ ಮಾಡುವವನಿಗೆ ಉಪವಾಸ ಕಡ್ಡಾಯ ಅನಿಸಿದೆ ಎನ್ನುವುದು ಪ್ರಮುಖವಾದ ವ್ರತಗಳ ಹಿಂದೆ ಇರತಕ್ಕಂತಹ ಪೂಜೆಗಳ ಹಿಂದೆ ಇರತಕ್ಕಂತಹ ಒಂದು ಪ್ರಕ್ರಿಯೆ, ಶಾಸ್ತ್ರ ಪ್ರಕ್ರಿಯೆ. ಇದನ್ನು ಯಾರು ಹೇಳದೇ ಇರೋದ್ರಿಂದ ಯಾರಿಗೂ ಗೊತ್ತಾಗುವುದಿಲ್ಲ. ಹಾಗಾಗಿ ಎಲ್ಲರೂ ಆ ದಿನದಲ್ಲಿ ಗಡದಲ್ಲಿ ಏನಾದರೂ ಅತಿಥಿ ಅಭ್ಯಾಗತರ ನಂತರವೇ ತಿಂತಾರೆ, ಇಟ್ಟುಕೊಳ್ಳುವ ಎಲ್ಲರೂ ಹೋದ ನಂತರವೇ ಅವರು ಊಟ ಮಾಡ್ತಾರೆ. ಆದರೂ ಊಟ ಅವರಿಗೆ ಹೇಳಿಸಿದ್ದಲ್ಲ ಆ ಲೆಕ್ಕದಲ್ಲಿ ವ್ಯವಸ್ಥಿತವಾಗಿ ಹೇಳುವುದಾದರೆ. ಇದೊಂದು ವಿಶೇಷವಾದಂತಹ ಅಂಶ. ಒಂದು ವಿಷಯದಲ್ಲಿ ಆತ ಆವತ್ತು ಮಾಡಿರತಕ್ಕಂಥ ಸ್ಪೆಷಲ್ ಅಡುಗೆಯಿಂದ ವಂಚಿತನು ಅಂತ ಹೇಳಬಹುದು. ಅದು ಮರುದಿನಕ್ಕೆ ಉಳಿಸಲಾರದೇ ಇದ್ದದ್ದು. ಯಾತಯಾಮಂ ಗತರ ಸಂಪೂತಿ ಪರ್ಯುಷಿ ತಂಚೆಯದು ಅಂತ ಹೇಳಿಕೊಂಡದ್ದರಿಂದ ಅದರ ಬದಲಿಗೆ ನಾನು ಹೇಳಿದೆ, ಬಹಳ ಎತ್ತರವಾದ ಪ್ರಸಾದ ದೇವರದ್ದು ಕಲಶ ಮಾಧ್ಯಮದಲ್ಲಿದ್ದ ನೀರಾಗಲಿ ಅಥವಾ ಮೇಲೆ ಏರಿಸಿದಂತಹ ಪತ್ರಪುಷ್ಪವಾಗಲಿ ಅದು ಪ್ರಮುಖವಾದದ್ದು ಅಂತ. ಅದು ಹಿಂದಿನವರಿಗೆ ಇಲ್ಲದೇ ಇರುವುದೊಂದು ದೊಡ್ಡ ಲಾಸ್ ಅಲ್ವಾ. ಹಾಗೆ ಅವರದನ್ನು ಎಲ್ಲಿ ಅದು ಮಿಸ್ ಮಾಡಿಕೊಂಡ್ರ ಬಗ್ಗೆ ತಲೆ ಕೆಡಿಸಿಕೊಳ್ತಾರೆ. ಬಹಳ ದೊಡ್ಡ ಅಭಿಮಾನಿಗಳು, ಹತ್ತಿರದವರು, ಬಂಧು ಭಕ್ತರು, ಅತಿಥಿ ಅಭ್ಯಾಗತರು ಎಲ್ಲ ಬಂದು ಅದೇ ಗೌರಿ ತೃತೀಯವೋ ಗಣೇಶ ಚೌತಿ ಇಟ್ಟುಕೊಳ್ಳಿಬೇಕಾದ್ರೆ ಗಡ್ದು ಊಟ ಮಾಡ್ತಾರೆ, ಎಲ್ಲ ಬಗೆಯ ಭಕ್ಷ್ಯಗಳನ್ನು ಪದಾರ್ಥಗಳನ್ನು ತಿಂತಾರೆ, ದಾನ ದಕ್ಷಿಣೆಯಿಂದ ತೃಪ್ತರಾಗ್ತಾರೆ. ಆದ್ರೆ ಇಷ್ಟಾದ್ರೂ ಅವರಿಗೊಂದು ಕೊರತೆ ಇಲ್ವಾ? ಏನ್ ಕೊರತೆ? ಅದೇ ಕಲಶದೊಳಗಿನ ತೀರ್ಥ ತೆಗಿಲಿಲ್ಲ ನೀವು, ಅದು ಉದ್ವಾಸನೆ ನಾಳೆ ಆಗಲಿಕ್ಕೆ ಹೌದಲ್ಲ, ಅದು ಸಿಗಲಿಲ್ಲ, ಅದು ಸಿಗುವುದಿಲ್ಲ. ಅದು ತೆಗೆದ್ರೆ ಅದು ಶೇಷ ಆದಾಗ ಆಗ್ತದೆ, ತೆಗಿಲಿಕ್ಕೆ ಬರುವುದಿಲ್ಲ. ಹಾಗೆ ಅಲ್ಲಿ ಹಾಕಿರತಕ್ಕಂತಹ ತುಳಸಿ ಪುಷ್ಪಗಂಧಾದಿಗಳನ್ನು ಕೊಡುವಾಗಿಲ್ಲ, ಅದನ್ನು ಮುಟ್ಟಿಸಿ ಕೊಡ್ತಾರೆ ಕೆಲವರು, ಕೊಟ್ಟರೆ ತಪ್ಪೇ. ಅದು ನಿರ್ಮಾಲ್ಯ ಅಲ್ಲ, ನಿರ್ಮಾಲ್ಯ ಆಗಬೇಕಾದ್ರೆ ಒಂದು ದಿನ ಅಹೋರಾತ್ರಂ ಅಂತಾರೆ, ಒಂದು ದಿನ ಇಡೀ ರಾತ್ರಿಗಳು ಪೂರ್ತಿ ದೇವರ ಮೈ ಮೇಲೆ ಇರಬೇಕು. ಅದು ಮರುದಿನ ನಿರ್ಮಾಲ್ಯ ವಿಸರ್ಜನೆ ಅನ್ನೋದು ಬೆಳಿಗ್ಗೆ, ಮರುದಿನ ಬೆಳಿಗ್ಗೆ ನೀವು ದೇವರಿಗೆ ಎಷ್ಟು ಬಾರಿ ಎಷ್ಟು ಹೂ ಹಾಕ್ತಾ ಇರುವುದು. ಮಧ್ಯಾಹ್ನ ಪೂಜೆ ಅಂದ್ರೆ ಪುಷ್ಪಾಂಜಲಿ ಇಂದೆ ಅಂದ್ರು, ರಾತ್ರಿ ಪೂಜೆ ಅಂದ್ರೆ ಪುಷ್ಪಾಂಜಲಿಯೇ. ಇದೇ ವಿಶೇಷ ದೇವರ ಪೂಜೆ ಅಂದ್ರೆ ಅರ್ಚನೆ. ಆದ್ರೆ ನೀವನು ಪುಷ್ಪಾಂಜಲಿ ನೆಲೆಯಲ್ಲಿ ಭಗವಂತನ ನಾಮ ವಿಶೇಷಗಳನ್ನು ಹೇಳುತ್ತಾ ಹೇಳುತ್ತಾ ವಾಕ್ ಕುಸುಮವನ್ನು ಸಮರ್ಪಣೆ ಮಾಡುತ್ತಾನೆ ಇದ್ದಾನೆ ಧ್ರುವ. ಹೀಗೆ ಬಹಳ ಚಂದವಾಗಿ ವ್ರತ ಅಂದ್ರೆ ಉಪವಾಸ ಪೂರ್ವಕ ಎನ್ನುವುದು ಅರ್ಥ ಆದಾಗ
ಗಂಟೆ ತಿಂಗಳು ಗಟ್ಟಲೆ ದಿನಗಳಿಂದ ನಾವು ವ್ರತಕ್ಕೆ ತಯಾರಾಗುವುದಾದರೆ ನಾವು ಮಾಡಿರತಕ್ಕಂಥ ಬೆಳೆದಿದ್ದದನ್ನು ಒಳಗೆ ತಿಂದುಕೊಂಡು ನಡೆಸಿಕೊಂಡದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಮಾಡುವುದಾದರೆ ಚಾಂದ್ರಾಯಣಾದಿಗಳು. ಚಾಂದ್ರಾಯಣ ಹೇಗಿರುತ್ತದೆ ಅಂದರೆ ಗೋಧಿ ಮದ್ಯತ್ತು ಯವಮದ್ಯ ಚಾಂದ್ರಾಯಣ ಅಂತ. ದಿನಕ್ಕೊಂದು ಪಾಡ್ಯದಿಂದ ಶುರುವಾಗ್ತದೆ, ದಿನಕ್ಕೊಂದು ತುತ್ತನ್ನು ತಿಂತಾನೆ, ರೈಸ್ ಮಾಡ್ತಾ ಹೋಗ್ತಾನೆ. ರೈಸ್ ಮಾಡ್ತಂದ್ರೆ ಏರಿಸ್ತಾ ಹೋಗ್ತಾನೆ ತುತ್ತನ್ನು, ಒಂದು ಎರಡು ಮೂರು ನಾಲ್ಕು ದಿನ ಹೋದಾಗೆ ಹುಣ್ಣಿಮೆ ಆಗೋ 15 ತುತ್ತಿಗೆ ನಿಲ್ಲಿಸ್ತಾನೆ, ಮತ್ತೆ ಪುನಃ ಕಮ್ಮಿ ಮಾಡ್ತಾ ಬರ್ತಾನೆ. ತುತ್ತಿನ ಲೆಕ್ಕಾಚಾರ ಎಷ್ಟಾಯ್ತು ಮತ್ತೆ ಲೆಕ್ಕ ಮಾಡಿ, ಇದು ಸುಲಭ ಲೆಕ್ಕಾಚಾರ ಉಂಟಲ್ಲ, ಮಾಡಲಿಕ್ಕೆ ಬರುತ್ತಲ್ಲ. ಒಂದು ಒಂದು ಮತ್ತೆ 15 ಅದು 16 ಆಗ್ತದೆ, ಮತ್ತೆ 2 ಮತ್ತೆ 14 ಅದು 16 ಆಗ್ತದೆ, ಮತ್ತೆ 3 ಮತ್ತೆ 13 ಅದು 16 ಆಗ್ತದೆ, ಮತ್ತೆ 4 ಮತ್ತೆ 12 ಅದು 16 ಆಗ್ತದೆ, ಹೀಗೆ 5 ಮತ್ತೆ 11 ಅದು 16 ಆಗ್ತದೆ, 6 ಮತ್ತೆ 11 ಹೀಗೆ ಲೆಕ್ಕ ಮಾಡ್ತಾ ಬರಲಿ. ಹಿಂದೆ ಹಿಂದಿದ್ದ ಮುಂದಿದ್ದ ಲೆಕ್ಕ ಮಾಡಿದ್ರೆ 16 ತುತ್ತೇ ಲೆಕ್ಕಾಚಾರ ಸಿಗುವುದು ಲೆಕ್ಕ ಮಾಡಲಿಕ್ಕೆ. 1 ಮತ್ತೆ 15, 2 ಮತ್ತೆ 14, ಮತ್ತೆ 3 ಜೊತೆಯಲ್ಲಿ 13, ಅಲ್ಲಿಂದ ಶುರುವಾಗುತ್ತೆ ಲೆಕ್ಕ. ಅದರಂತೆ ಹಿಂದೆ ಹೋಗುವಾಗಲೂ ಅಷ್ಟೇ, ಶುಕ್ಲ ಕೃಷ್ಣಪಕ್ಷದ ಪಾಡ್ಯದಿಂದ ಶುರುವಾಗುವಾಗ 15 14 ಶುರು ಮಾಡುತ್ತಾನೆ, ಕೊನೆಗೆ 1 ಹೋಗಿ ನಿಲ್ತದೆ. ಅದೊಂದು ಹಾಗೆ ಅದು 15 ಶುರು ಮಾಡಿದ 15 ಮತ್ತೆ ಒಂದು 16, ಅದೇ 16 ಲೆಕ್ಕಾಚಾರ ಮಾಡಿಕೊಂಡು ಬಂದ್ರೆ ಆಯ್ತು. ಪೂರ ದಿನಕ್ಕೆ 16 ಲೆಕ್ಕ ಅಲ್ಲ, ಮಧ್ಯದಿನದವರೆಗೆ 7 14 ಆಗ್ತದೆ, ಮತ್ತೆ 7 ಮತ್ತೆ 8ನೇ ದಿನ 7 ಮತ್ತೆ 9 16 ಆಗ್ತದೆ, ಮಧ್ಯೆಯಲ್ಲಿ 8 ಅದೊಂದು ದಿನ ಬಿಟ್ಟು. ಹಾಗಾಗಿ 1 2 3 4 5 6 7 ಒಂದು ವಾರ ಅಂದ್ರೆ 7 ಬಾರಿಯ 16 ತುತ್ತು ಲೆಕ್ಕ ಹಾಕಲಿಕ್ಕೆ ಬರ್ತದೆ. 110 ಆಹುತಿಗಳು ಅಂದ್ರೆ ಅವನ ಹೊಟ್ಟೆಯೊಳಗೆ ಹಾಕತಕ್ಕಂಥ ಆಹುತಿಗಳು, 112 ಆಹುತಿ ಮತ್ತೆ 8 120 ಆಹುತಿ ಯಥಾ ಪ್ರಕಾರ, ಮತ್ತೆ 15 ದಿವಸದ ನಂತರ ಮತ್ತೆ 120 ತುತ್ತು, ಅಲ್ಲಿ ಮುಗಿಯಿತು. 240 ತುತ್ತಿನಲ್ಲಿ ಒಂದು ತಿಂಗಳಿನಲ್ಲಿ ಊಟದ ಕಥೆಯಲ್ಲಿ ಚಾಂದ್ರಾಯಣ, ಇದು ಯವಮಧ್ಯ. ಇನ್ನು ಪಿಪೀಲಿಕಾ ಮಧ್ಯ ಹೇಳಬೇಕು ನಾನು, ಇರುವೆ ಮಧ್ಯದ್ದು. ಇರುವೆ ಮಧ್ಯದ್ದು ಆಗಲ್ಲ, ಪೂರ್ಣಿಮಾ ಆರಂಭ ಕೃಷ್ಣಪಕ್ಷದಲ್ಲಿ, ಮತ್ತೆ ಕಮ್ಮಿ ಆಗ್ತಾ ಬರಲಿಕ್ಕೆ ಶುರು ಆಗುದು ಪೂರ್ಣಿಮೆಯಿಂದ, ಮತ್ತೆ ಕೃಷ್ಣಪಕ್ಷ ಹೆಸರು ಅದ್ರ 15 14 13 12 ಶುರು ಆಗುತ್ತೆ. ಹಾಗೆ ಹೋಗ್ತಾ ಮತ್ತೆ ಅಮಾ ಮುಗಿದ ನಂತರ ಮತ್ತೆ ಶುರುವಾಗುತ್ತೆ ಶುಕ್ಲಪಕ್ಷ ವೃದ್ಧಿ. ಪೂರ್ಣಿಮೆವರೆಗೆ ವೃದ್ಧಿ ಆಗೋದ್ರಿಂದ ಇದು ಅಮಾದಿಂದ ಹುಣ್ಣಿಮೆವರೆಗೆ, ಅಮಾದಿಂದ ಪೂರ್ಣಿಮಾ ಅಂತಾದ್ರೆ ಪಿಪೀಲಿಕಾ ಮಧ್ಯ. ತುತ್ತಿನ ಲೆಕ್ಕಾಚಾರದ ವ್ಯವಸ್ಥೆ ಅದೇ ರೀತಿ, ಆದರೆ ಶುರುವಾಗುವಾಗಲೇ ಹುಣ್ಣಿಮೆಯಿಂದ ಶುರು. ಹುಣ್ಣಿಮೆ ನೆಕ್ಸ್ಟ್ ದಿನವೇ ಕೃಷ್ಣಪಕ್ಷದ ಪಾಡ್ಯ, ಹಾಗಾಗಿ ಕಮ್ಮಿ ಆಯಿತು 14 ಮತ್ತೆ 13 12 ಹಾಗೆ ಇಳಿಸ್ತಾ ಬನ್ನಿ. ಅಮಾವಾಸ್ಯೆ ಬನ್ನಿ, ಅಮಾವಾಸ್ಯೆಯಿಂದ ಮತ್ತೆ ಪುನಃ 1 2 ಶುರು ಆಗ್ತಾ ಹುಣ್ಣಿಮೆವರೆ 15 ಆಗಲಿ. ಅಂದ್ರೆ ದೊಡ್ಡದಿಂದ ಸಣ್ಣದಾಗಿ, ಸಣ್ಣದಿಂದ ದೊಡ್ಡಕ್ಕೆ ಹೋಗುದು ಒಂದು, ಅದು ಮಧ್ಯದಲ್ಲಿ ಕಮ್ಮಿ ಆಗ್ತಾ ಬಂದದ್ರಿಂದ ಪಿಪೀಲಿಕ ಇರುವೆಯಂತೆ ಮಧ್ಯ ಸಪುರ ಆಗಿದೆ ಅಂತ. ಇದೆರಡೂ ಕಷ್ಟ ಕಾಣ್ತದ ಬಿಡಿ. ಹಾಗಾದ್ರೆ ಇನ್ನೂ ಒಂದು ಚಾಂದ್ರಾಯಣ ಉಂಟು, ಅದಕ್ಕೆ ಶಿಶು ಚಾಂದ್ರಾಯಣ ಅಂತ ಹೆಸರು. ಮಕ್ಕಳು ಮಾಡುವಂಥದ್ದು ಕತೆ ಇದು ಅಂತ, ಮಕ್ಕಳಿಗೆ ಹೇಳಿಸಿದ ವ್ರತ ಇದು ಅಂತ. ಎಷ್ಟು ಕೇಳಿದ್ರೆ ಅದು ಏನಿಲ್ಲ, ಅದಕ್ಕೆ ಸಾಮಾನ್ಯ ಚಾಂದ್ರಾಯಣ ಅಂತ ಹೇಳ್ತಾರೆ. ಪ್ರತಿದಿನ 8 ತುತ್ತು ತಿನ್ನುವುದು, 1 ಮಾಡೋದು ವ್ರತ. ನಿಮಗೆ 1 2 3 4 ಒಂದು ಹೆಚ್ಚಿಸುವುದು ಕಡಿಮೆ ಆಗುವುದು ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅಂದ್ರೆ ನಡುವಿನ ಸಂಖ್ಯೆ 8 ಹೇಳಿದ್ನಲ್ಲ, 8 ಇಟ್ಟುಕೊಂಡು ತಿನ್ಲಿಕ್ಕೆ ತುತ್ತು. ತಿತ್ತು ತಿನ್ನುವಾಗ ಅಷ್ಟೇ ಆಗ್ತದೆ, 8 ಪ್ರಕಾರ ಮಾಡಿಕೊಂಡು ಬಂದರೂ ಸಹ ವ್ಯವಸ್ಥೆ ಆಗುವುದು. ಯಾಕೆ 8 3 24 240 ತುತ್ತು ನಾ ಹೇಳಿದ 120 ತಿಂಗಳಿಗೆ 15 ದಿವಸಕ್ಕೆ ಬರ್ತದೆ, ಕಮ್ಮಿ ಹೆಚ್ಚು ಕಮ್ಮಿ ಮಾಡಿದ್ದು. ಇದು ಅವರು ಶೇರ್ ಮಾಡಿಕೊಡುವುದು, ಇದು ಸರಿಸಮ ಮಾಡಿದ್ದು. ಪ್ರತಿನಿತ್ಯವೂ 8 ತುತ್ತು ತಿನ್ನಿ. 8 ತುತ್ತಿನ ಕತೆ ಇದು ಮಕ್ಕಳಿಗೆ ಚರಿತ್ರೆ ಒಂದು ಲೆಕ್ಕದಲ್ಲಿ. ಯಾಕೆ ಮಕ್ಕಳಿಗೆ ಸಾಕಾಗ್ತದೆ ಅಂತ ಅಭ್ಯಾಸ ಮಾಡಿದ್ರೆ 1 ನಡೀತದೆ ಇದು ದೊಡ್ಡ ತುತ್ತನ್ನು ತಿನ್ನುವ ಮೂಲಕ. ಹಾಗಾಗಿ ಅವರಿಗೇನು ಕೆಲಸ ಇಲ್ಲ ಮಕ್ಕಳಿಗೆ ಅಂದ್ರೆ, ಮಕ್ಕಳಿಗೆ ಕೆಲಸ ಅಂದ್ರೆ ಶಾರೀರಿಕವಾದ ಯಾವುದೇ ಕೊಡುಕೊಳ್ಳುವಿಕೆ ಇಲ್ಲ, ಮಾನಸಿಕವಾಗಿ ಯಾವುದೇ ಹೆಚ್ಚು ಕಡಿಮೆ ಇಲ್ಲ. ಆದ್ರಿಂದ ಸನ್ಯಾಸಿಗಳಿಗೆ ಇದನ್ನು ವಿಹಿತ ಮಾಡಿದ್ದವರು. ಅಷ್ಟೌ ಗ್ರಾಸಾಹ ಯತೆ ಪ್ರೋಕ್ತಾಹ ಅಂತ ಹೇಳಿಕೊಂಡು ನಿತ್ಯ ಚಾಂದ್ರಾಯಣ ಯತಿಗಳಿಗೆ. ಈಗೆಲ್ಲ ಕೇಳಬೇಡಿ ಬಿಡಿ, ಯತಿಗಳು ಅಂದ್ರೆ ಭಿಕ್ಷುಗಳು, ಸರ್ವಸ್ವ ತ್ಯಾಗ ಮಾಡಿದ್ದವರು. ಅವರಿಗೆ ತಲೆಯಲ್ಲಿಯೂ ಏನಿಲ್ಲ ಅಂದ್ರೆ ಆಧಿಕಾರಿಕವಾದ ಬಿಸಿ ಇಲ್ಲ, ಹಾಗೆಯೇ ಅವರಿಗೆ ಶಾರೀರಿಕವಾಗಿ ಲೀಡರ್ಶಿಪ್ ನೋಡಿಕೊಳ್ಳುವಂಥದ್ದು, ಓಡಾಡುವಂಥದ್ದು, ಹೇಳುವಂಥದ್ದು ಅದೂ ಇಲ್ಲ. ಅದರಿಂದ ಮೌನ, ಮಾತಿನಿಂದ ಯಾವುದೇ ಶಕ್ತಿ ವ್ಯಯ ಆಗುವುದಿಲ್ಲ, ನಡೆದಾಟದಿಂದ ಯಾವುದೇ ಶಕ್ತಿ ವ್ಯಯ ಆಗುವುದಿಲ್ಲ, ಮನಸ್ಸಿನಿಂದ ಏನೋ ಶಕ್ತಿ ವ್ಯಯ ಆಗುವುದು. ತ್ರಿಕರಣವಾದಲ್ಲಿಯೂ ಅವರು ಸೋಲುವುದೇ ಇಲ್ಲ.
ಹೇಗೆ ಅಂದ್ರೆ ಮಕ್ಕಳಾಗಿ, ಮಕ್ಕಳಿಗೆ ದೊಡ್ಡ ಮಟ್ಟಿನ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಶಾರೀರಿಕ, ಹೆಚ್ಚು ಮಾತಾಡಲಿಕ್ಕೆ ವಿಷಯ ಗೊತ್ತಿಲ್ಲ ಅವರಿಗೆ. ಮತ್ತೆ ಮನಸ್ಸು, ಮನಸ್ಸಿನಲ್ಲಿ ಯಾವುದೇ ತಲೆಬಿಸಿಯಲ್ಲಿ ಯಾರನ್ನು ಹಚ್ಚಿಕೊಂಡೇ ಇಲ್ಲ, ಗೊತ್ತೇ ಇಲ್ಲ ಯಾರು. ಆದ್ರಿಂದ ಯತಿಗಳಿಗೆ ಮಕ್ಕಳಂತೆ ಅವರಿಗೆ ಸಾಕಾಗ್ತದೆ ಫೀಡಿಂಗ್, ಅದಕ್ಕಿಂತ ಜಾಸ್ತಿ ಅವರಲ್ಲಿ ಇಲ್ಲ. ತಿಂದ್ರೆ ಅಜೀರ್ಣ ಆಗುತ್ತೆ ಆ ಲೆಕ್ಕದಲ್ಲಿ ಅವರಿಗೆ. ತಲೆಯಲ್ಲಿ ಏನಿಲ್ಲ, ತಲೆಬಿಸಿ ಆಗುವವರಿಗೆ, ತಲೆ ಕೊಡುವವರಿಗೆ, ಕೆಲಸ ಮಾಡುವವರಿಗೆ ಬೇಕು ಜಾಸ್ತಿ. ಶಾರೀರಿಕವಾಗಿ ಫಿಸಿಕಲಿ ಕೆಲಸ ಮಾಡುವವರಿಗೆ ಬೇಕು ಬಲಕ್ಕೆ ಶಕ್ತಿಗೆ, ಇಡೀ ದಿನ ಮಾತಾಡುವವರಿಗೆ ಬೇಕು ಮತ್ತೆ ಆಯಾಸ ಆಗುತ್ತೆ ತಿನ್ಲಿಕ್ಕೆ ಕುಡಿಲಿಕ್ಕೆ. ಇವರಿಗೆ ಅಂತದ್ದು ಮೌನ ಜಪ ಮಾಡ್ತಾ ಇರೋದು ಮಾನಸವಾದದ್ದು, ಯಾರ ಗೊಡವೆಯೂ ಇಲ್ಲದೆ ನೆಮ್ಮದಿಯಾದ ನಿರಂತರವಾದಂತಹ ಸಂಚಾರ ಬದುಕು, ತೀರ್ಥದಲ್ಲಿ ಹೋದಲ್ಲಿ ಕ್ಷೇತ್ರದಲ್ಲಿ ಇರಲಿಕ್ಕೆ. ಮತ್ತೆ ಹೀಗೆ ಬಹಳ ಚಂದವಾಗಿ ಯತಿಗಳಿಗೆ ಎಂಟು ತುತ್ತನ್ನು ನಿಯಮೇನ ಪ್ರತಿನಿತ್ಯ, ಹಾಗಾಗಿ ಅವರ ವ್ರತದ ಯೋಚನೆ ಎಷ್ಟು ನೋಡಿ, ಪ್ರತಿನಿತ್ಯ ಚಾಂದ್ರಾಯಣ ವ್ರತ ಮಾಡಿದ ಒಂದು ಪುಣ್ಯ ಅದು ಎಲ್ಲ ಒಟ್ಟು ಸೇರಿದೆ ಎಂಟು ತುತ್ತು. ಮತ್ತೆ ಒಂದೊಂದರಲ್ಲಿ ಎಂಟೆಂಟು ತುತ್ತಲ್ಲ. ಈಗ ನಾವು ಹೇಳುವಾಗ ಭಾರಿ ಖುಷಿಯಾಗಿ ಮೆನು ನೋಡಿದ್ರೆ 10-50 ಐಟಮ್ಸ್ಗಳು ಇರ್ತವೆ, ಒಂದೊಂದರಲ್ಲಿ 8 ತುತ್ತು ಅಂದ್ರೆ ಭಾರಿ ಖುಷಿ ಆಗ್ತದೆ ಅವರಿಗೆ. ಯಾಕೆಂದ್ರೆ ಒಂದು ತುತ್ತು ಹೋಳಿಗೆ ಕೆಲವೆಲ್ಲ 2-3 ತುತ್ತಲ್ಲಿ ಒಂದು ಹೋಳಿಗೆ ಖಾಲಿ ಆಗುತ್ತೆ, ಅದರಿಂದ 8 ತುತ್ತಿನ ಹೋಳಿಗೆ ಅಂದ್ರೆ 2-3 ಹೋಳಿಗೆ ಬೇಕಾಗ್ತದೆ. ಹೋಳಿಗೆ 2-3 ಮತ್ತೆ ಲಾಡೆಲ್ಲ ಅಂತದ್ದೇ ಆ ನಮೂನೆ, ಒಂದೊಂದು ತುತ್ತಿ ಒಂದು ಲಾಡು ತಿನ್ನಬಹುದು. ಹಾಗಾದ್ರೆ 3-4 ಹೋಳಿಗೆ 2-3 ಲಾಡು ಈಗೆಲ್ಲ ಊಟ ಮಾಡ್ತಾ ಹೋದ್ರೆ ಎಲ್ಲದರಲ್ಲಿ 8 ತುತ್ತು ಅಲ್ಲವೇ ಅಲ್ಲ, ಒಟ್ಟು ಸೇರಿಸಿ 8 ತುತ್ತು. ಇದನ್ನು ಬಹಳ ಚಂದವಾಗಿ ಶಿಶುಚಾಂದ್ರಾಯಣ ಹೀಗೆ ಕೃಚ್ಛ್ರೈಹಿ ವ್ರತೈಶ್ಚ, ಬಹಳ ಗಟ್ಟಿಮುಟ್ಟಿನ ವ್ರತಗಳಿಂದ ಭಗವಂತನ ಸಮಾರಾಧನೆ ಆಗಬೇಕು ಅಂತ ಅಗ್ನಿ ಪುರಾಣ ಹೇಳಿದೆ. ಇತರ ಪುರಾಣಗಳದಕ್ಕೆಲ್ಲ ನಿಯಮಗಳನ್ನು ನಮ್ಮ ಮುಂದಿಟ್ಟಿವೆ, ಹೇಗೆ ಮಾಡುವುದು, ಹೇಗೆ ಮಾಡಲಿಕ್ಕೆ ಬರ್ತದೆ, ಹೇಗೆ ಮಾಡಿದರೆ ನಿಜವಾದಂತಹ ವ್ರತ ಅಂತ ಅನಿಸಿಕೊಳ್ಳುತ್ತದೆ ಅಂತ ಅವರು ಹೇಳಿಕೊಟ್ಟಿದ್ದಾರೆ. ವಾಸ್ತವವಾಗಿ ನಮಗೆ ನಾವದನ್ನು ಮಾಡುವುದು ಬಿಟ್ಟಿದ್ದೆ, ಅದು ವಿಷಯ ಬೇರೆ. ವೈಷ್ಣವರಾಗಿ ದೈಹಿಕವಾದ ಅಂತಂದ್ರೆ ಬ್ರಾಹ್ಮಣಸ್ಯದ ದೇಹೋಯಂ ಹೇಳಿಕೊಂಡ ಹಾಗೆ ಪ್ರಮುಖವಾದ ಘಟ್ಟ ಅದು, ಎತ್ತರದಲ್ಲಿ ಏರಬೇಕಾದ್ರೆ ತಪಸ್ಸು, ಅದನ್ನು ಅಗ್ನಿಪುರಾಣ ಕೃತ್ಯೈಹಿ ವ್ರತೈಶ್ಚ ದಾನಾದ್ಯೈಹಿ, ದಾನಗಳನ್ನು ಉಲ್ಲೇಖ ಮಾಡಿತು ಅದರೊಟ್ಟಿಗೆ. ದಾನಾದ್ಯೈಹಿ ವಿಷ್ಣು ಪೂಜಾದಿವಿರ್ನರಹ, ಸ್ಪಷ್ಟವಾಗಿ ದೊಡ್ಡ ಮಟ್ಟಿನಲ್ಲಿ ವಿಷ್ಣು ಪೂಜೆ ದೇವರ ಸಮಾರಾಧನೆ ಮಾಡ್ತಾ ಬರಬೇಕು ಅಂತ. ಹೀಗೆ ಎಲ್ಲದರ ಅಂಶವನ್ನು ಅದು ಹೇಳುತ್ತಾ ಬಂದಾಗ ಭಗವಂತನ ಪೂಜೆಯ ಬಗ್ಗೆ ಮಾತಾಡುತ್ತದೆ, ಅಗ್ನಿಪುರಾಣವೇ ಪೂಜೆಯ ಬಗ್ಗೆ ಮಾತಾಡ್ತದೆ ಹೇಳುವಾಗ. ಭಾಗವತದಲ್ಲಿದ್ದಂತಹ ಗೆರೆಗಳದು, ಆದರೆ ಅದನ್ನು ಸ್ವಲ್ಪ ಹೇಳುವಿಕೆಯಲ್ಲಿ ಬಹಳ ಚಂದವಾಗಿದೆ. ವೈದಿಕ ತಾಂತ್ರಿಕೋ ಮಿಶ್ರ ತ್ರಿವಿಧಾಮಖಾಹ ಅಂತ, ವಿಷ್ಣವಿ ತ್ರಿವಿಧಾಮಕಃ, ಭಗವಂತನಿಗೆ ಮಾಡತಕ್ಕಂತಹ 3 ಸಮಾರಾಧನೆ ವೈದಿಕವಾಗಿ ವೇದೋಕ್ತವಾಗಿ. ಅದು ನಾನು ವೇದೋಕ್ತವಾದ ಮಾತನ್ನು ಮುಂದೆ ಹೇಳುತ್ತೇನೆ, ಜೊತೆಯಲ್ಲಿ ತಾಂತ್ರಿಕ ತಂತ್ರಾಗಮಗಳ ನೆಲೆಯಲ್ಲಿ ಮತ್ತೆ ಎರಡನ್ನು ಮಿಕ್ಸ್ ಮಾಡಿಕೊಂಡು, ಇವತ್ತೆರಡು ಮಿಕ್ಸ್ ಆಗಿ ಇರುವಂಥದ್ದು ಮಿಶ್ರ. ವೇದೋಕ್ತ ಮಂತ್ರಗಳ ಪ್ರಯೋಗಗಳು ಇವೆ, ತಂತ್ರೋಕ್ತವಾದಂತಹ ಕರ್ಮಾಂಗಗಳು ನಡೀತವೆ, ಮಂತ್ರಗಳು ಪ್ರಯೋಗಕ್ಕೆ ಬರ್ತವೆ. ಹಾಗಾಗಿ 3 ಬಗೆಯಿಂದ ದೇವರ ಆರಾಧನೆ ಮಾಡಲಿಕ್ಕೆ ಬರ್ತದೆ. ಇದರಲ್ಲಿ ಯಾವ ಬಗೆಯನ್ನು ಉಪಯೋಗಿಸಬಹುದು, ತ್ರಯಾಣ ಮೀಮ್ಸಿತೇನೈಕ ವಿಧಿನಾ ಹರಿಮರ್ಚಯದಂತ, ಯಾವುದನ್ನಾದರೂ ವಿಧಿನ ಇಟ್ಟುಕೊಳ್ಳಿ. ಕೇವಲ ವೈದಿಕವಾಗಿ ಮಾಡಿದ್ದು, ಕೇವಲ ತಾಂತ್ರಿಕವೇ ತಂತ್ರಾಗಮ ಪ್ರಯುಕ್ತವೇ ಮಾಡಿ, ಅದು ಎರಡನ್ನು ಕಲೆತೆ ಮಾಡಿ ಪರವಾಗಿಲ್ಲ, ಒಟ್ಟು ಭಗವಂತನ ಪೂಜೆ ಅಂತೂ ಆಗಬೇಕು ಅಂತ. ಪೂಜೆ ಬಗ್ಗೆಯೂ ಮಾತಾಡುವಾಗ ದೊಡ್ಡ ಸಂಗತಿ ಹೇಳ್ತಾರೆ. ಅಂದ್ರೆ ಈಗ ಧ್ರುವ ಮಾಡಿದ ಎತ್ತರದ ಸೇವೆ ಅದುವೇ, ಆ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಪ್ರಣಮ್ಯ ದಂಡವದ್ ಭೂಮೋ ನಮಸ್ಕಾರೇಣ ಯೋರ್ಚಯೇತ್. ದೇವರಿಗೆ ಉದ್ದಂಡ ನಮಸ್ಕಾರ ಮಾಡಲಿಕ್ಕೆ, ಅದು ನೆಲದಲ್ಲಿ, ಮತ್ತೆ ದಂಡವದ್ ಭೂಮೋ ಅಂತಾರೆ, ಚಾಪೆಯಾಗಿ ನಮಸ್ಕಾರ ಮಾಡುವುದಲ್ಲ. ಅದು ಹೇಳಬೇಕು ನಾನು ಭೂಮೋ ಹೇಳಿದ್ದು ಯಾಕೆ ಹೇಳಿದ್ದಕ್ಕೆ. ಪ್ರಣಮ್ಯ ದಂಡವದ್ ಭೂಮೋ, ಉದ್ದಂಡ ಅಂದ್ರೆ ಹಾಗೆ ಕೋಲಿನಾಗೆ ದೇವರ ಎದುರಲ್ಲಿ ಆದ ತನ್ನ ದೇಹವನ್ನು ಬೀಳಿಸಬೇಕು. ಅದಕ್ಕೋಸ್ಕರ ಮತ್ತೆ ಚಂದವಾದ ಚಾಪೆ, ಅದು ಇನ್ನೇನಾದರೂ ಹಾಸಿಗೆ ಇವನ್ನೆಲ್ಲ ಹಾಕಿಕೊಂಡು ಮಾಡಲಿಕ್ಕಿಲ್ಲ, ಖಾಲಿ ನೆಲದಲ್ಲಿ. ಯಾಕೆ ದೇವರನ್ನು ನೀವಿಟ್ಟದ್ದು ಹಾಗೆ ಅಲ್ವಾ, ಖಾಲಿ ನೆಲದಲ್ಲೇ ಇಟ್ಟದ್ದಲ್ಲ, ಅಲ್ಲ ಪೀಠ ಇಟ್ಟಿದೆ ಸರಿ, ಪೀಠ ನೆಲಕ್ಕೆ ತಾಗಿಯೇ ಉಂಟಲ್ಲ ಹಾಗೆ ಕ್ರಮ ಹಾಗೆ. ಅದನ್ನ ಭಗವಂತನ ನೆಲೆ ನಿಂತ ಕಲ್ಲು ತಾಣ ಅದು ನಮ್ಮ ಮೈಗೆ ತಾಗಬೇಕು,
ಹಾಗಿದ್ದಾಗ ಮಾತ್ರ ಅದು ನಮಸ್ಕಾರ ಅಂತ ಅನಿಸ್ತದೆ. ಅದನ್ನು ಪ್ರಣಮ್ಯ ದಂಡವತ್ ಭೂಮೌ, ಮತ್ತೆ ನಮಸ್ಕಾರೇಣ ಯೋರ್ಚಯತ್, ಮತ್ತೆ ಅವನನ್ನು ನಮಸ್ಕಾರದಿಂದ ಸಂತೋಷಗೊಳಿಸಬೇಕು. ಪೂಜೆ ಅಂದರೆ ನಮಸ್ಕಾರವೇ, ಪರಿಪೂರ್ಣ ಪೂಜೆ ಆಗುವುದಾಗಿ. ದೇವರಿಗೆ ನಮಸ್ಸು ತ್ಯಾಗೆ ಅಂತ, ಸರ್ವಸ್ವವನ್ನು ನಿನಗೆ ಸಮರ್ಪಿಸಿಕೊಂಡಿದ್ದೇನೆ ಅಂತ ದೇವರಲ್ಲಿ ಹೇಳಿಕೊಳ್ಳಿಕ್ಕೋಸ್ಕರ ಇರುವಂಥದ್ದು ನಮಸ್ಕಾರ. ನಮಸ್ಕಾರ ಮಾಡುವುದು ಏನು ಕೇಳಿದರೆ, ನಾನು ನಿನಗೆ ಹೆದರಿಕೊಂಡಿದ್ದೇನೆ, ಇದೋ ನನ್ನ ತಲೆ ಕೆಳಗಿದೆ ಅಂತಲ್ಲ, ನಾನು ನಿನ್ನನ್ನು ತಿಳ್ಕೊಂಡಿದ್ದೇನೆ, ನಾನು ನಿನಗಿಂತ ಎಷ್ಟೋ ಕೆಳಗೆ ಇದ್ದೇನೆ ಅಂತ. ನೀನು ಎಷ್ಟೋ ಎತ್ತರದಲ್ಲಿರುವೆ ಅದನ್ನು ನಾನು ಗುರುತಿಸ್ತಾ ಇದ್ದೇನೆ ಅಂತ. ಗುರುತಿಸುವ ಪ್ರಕಾರ ಹೀಗೆ. ಮತ್ತೆ ನಾವು ಕೈ ಎತ್ತಿದ್ರೆ, ಕೈ ಎತ್ತಿದ್ರೆ ಗುರುತಿಸಿದಾಗ ಆಗುವುದಿಲ್ಲ ನಮಸ್ಕಾರ. ಕೈ ಎತ್ತಿದ್ರೆ ಅವನು ಎದುರುಕೊಳ್ತಾನೆ, ಹೊಡಿತಾನೆ ಕಾಣುತ್ತೆ ಅಂತ. ಆದ್ರಿಂದ ನಮಸ್ಕಾರ ಮಾಡುವುದು ಪ್ರಹ್ವೀಭವ, ಅದಕ್ಕೆ ಪ್ರಣಾಮ ಅಂದದ್ದು. ಆ ನಮ ಪ್ರಹ್ವತ್ವೇ ಶಬ್ದೇಚ ಅಂತ ವಿನಯಭಾವ, ಪ್ರಹ್ವ ಅಂದ್ರೆ ಬಗ್ಗಿದ ಕತೆ, ಜತೆಯಲ್ಲಿ ಸ್ತೋತ್ರ, ಬಾಯಲ್ಲಿ ಹೇಳುತ್ತಾನೆ ನಮಸ್ಕಾರ ಮಾಡಿದ್ದೇನೆ ಅಂತ. ಅವನ ಮಹಿಮೆಯನ್ನು ಕೊಂಡಾಡಬೇಕು. ಕೇವಲ ನಮಸ್ಕಾರ ಅಂತ ಶಬ್ದ ಮಾತ್ರ ಅಲ್ಲ, ಎಂಥದಕ್ಕೆ ನಮಸ್ಕಾರ ಹೇಳಬೇಕು. ನಾರಾಯಣಾಯ ನಮಃ, ಕೇಶವಾಯ ನಮಃ, ಅಜಾಯ ನಮಃ, ಭಗವಂತನಿಗೆ ನಮನವನ್ನು ಹೇಳಬೇಕು. ಯಾಕೆ ನೀನು ಹೇಳುತ್ತಾ ಇದ್ದಿ, ಯಾಕೆ ನಮಸ್ಕಾರ ಮಾಡ್ತಾ ಇದ್ದಿ, ಏನು ಗುಣವನ್ನು ನೀನು ಅನುಸಂಧಾನ ಮಾಡಿದ್ದಿ, ಯಾವ ಶಬ್ದದಿಂದ ಭಗವಂತನನ್ನು ಎತ್ತರವನ್ನು ಗುರುತಿಸಿದ್ದಿ ಗೊತ್ತಾಗಬೇಕು. ಆದರೆ ಇವನು ಭಕ್ತವರಪ್ರದಾಯನ ಎಷ್ಟು ನಮಃ ಶಬ್ದಗಳನ್ನು ಕೋಟ್ ಮಾಡಿ ತೋರಿಸಿದ್ದು ನೋಡಿ. ಬಾಯಲ್ಲಿ ಹೇಳಿ ಹೋಗ್ಬೋದಿತ್ತು ವೇದವ್ಯಾಸರಿಗೆ, ಸುಮಾರು ಭಗವಂತನ ಗುಣಗಳನ್ನು ಚಿಂತನೆ ಮಾಡಿ ನಮಸ್ಕಾರ ಮಾಡಿದ್ದಾನೆ ಧ್ರುವರಾಜ ಅಂತ. ಯಾರಾದರೂ ಪ್ರಶ್ನೆ ಕೇಳುವಾಗ ಮತ್ತೆ ಈ ಕಥೆಯನ್ನು ಸೂತ ಪುರಾಣಿಕರು ನೈಮಿಷಾರಣ್ಯದಲ್ಲಿ ಶೌನಕಾದಿಗಳಿಗೆ ಹೇಳುವಾಗ ಶೌನಕರು ಕೇಳಿಕೊಂಡ್ರೆ, ಅಲ್ಲಯ್ಯ ಧ್ರುವ ಯಾರಿಗೆಲ್ಲ ನಮಸ್ಕಾರ ಮಾಡಿದ್ದ, ಯಾವ ಶಬ್ದ ಪ್ರಯೋಗ ಮಾಡಿದ್ದ, ಏನು ಗುಣಚಿಂತನೆ ಮಾಡಿದ್ದಾನೆ ಹೇಳಿರಿ ಕೇಳಿದಾಗ, ವೇದವ್ಯಾಸರು ಹೇಳಿರಿ ಕೇಳಿದ್ದಕ್ಕೊಂದು ಹೇಳಿ ಹೋಗಬೇಕಲ್ಲ. ಮತ್ತೆ ಯಾಕೆ ಹೇಳಿದ್ರಿ ನೀವು ಸುಮ್ಮನೆ ಬಹಳಷ್ಟು ನಾಮಗಳನ್ನು ಚಿಂತನೆ ಮಾಡಿದ ಅಂತ, ನಮ್ಗೆ ಯಾಕೆ ಕೊಡುವುದಿಲ್ಲ ಕೇಳ್ತಾರೋ. ಡಿಟೇಲ್ಡ್ ನೋಟ್ಸ್ ನಮಗಿವೆ. ಧ್ರುವ ಅಲ್ಲಿ ಭಗವಂತನ ಹತ್ತಿರ ಒಬ್ಬನೇ ನಿಂತು ಮಾತಾಡ್ತಾ ಇದ್ದ, ಯಾರು ಗೊತ್ತಿಲ್ಲ, ರೆಕಾರ್ಡ್ ಮಾಡಿದವರಿಲ್ಲ. ರೆಕಾರ್ಡ್ ಮಾಡಿದ್ರು ನಮಗೆ ಕೇಳಲಿಕ್ಕೆ ಪುರುಸೋತ್ತಿಲ್ಲ, ಮತ್ತೆಂತ ಹೇಳುವ, ಅದು ಕಷ್ಟವೇ. ಹಾಗಾಗಿ ಇಡೀ ಪ್ರಕೃತಿಯೇ ಕೇಳಿಕೊಂಡಿತ್ತು, ಅದನ್ನೇ ವ್ಯಾಸರು ದಾಖಲೆ ಮಾಡಿದ್ರು, ರೆಕಾರ್ಡ್ ಮಾಡಿತ್ತು ಪುರಾಣಗಳಲ್ಲಿ. ಧ್ರುವ ಮಾಡಿದ ಅಂತರಂಗದ ದರ್ಶನದ ಏನೊಂದು ಸವಿ ಇದೆ, ಅದನ್ನು ಅವನು ಮಾತ್ರ ಆನಂದಿಸುತ್ತಾ ದೇವರೆದುರು ಮುಕ್ತ ಕಂಠದಿಂದ, ದೇವರು ಅವನ ಕೆನ್ನೆ ಮುಟ್ಟಿಬಿಟ್ಟಿದ್ದಾರೆ ಶಂಖದಿಂದ, ಗೌಜಲಿ ಶಬ್ದಗಳ ಪರಂಪರೆಯನ್ನೇ ಹಾರಿಸಿದ್ದಾನು. ಅನುಸಂಧಾನ ಮಾಡುತ್ತಾ ದೇವರೆತ್ತರವನ್ನು ಗುರುತಿಸ್ತ. ಹಾಗಾಗಿ ನಮಸ್ಕಾರ ನಮಗೆ ಯಾಕೆ ದೇವರ ಎತ್ತರ ಗೊತ್ತಾಗುವುದಿಲ್ಲ ಅಂದ್ರೆ, ಅದೊಂದು ಪ್ರಯೋಗಾದರ್ಶದಲ್ಲಿ ಒಂದು ಮಾತು ಬಂದಿದೆ ನೋಡಿ, ನಾವು ನಡೆಯುವ ರೀತಿ ಏನು, ನನ್ನ ಕೆಲವು ರೀತಿ ರಿವಾಜುಗಳ ಬಗ್ಗೆ ಹೇಳಬೇಕು ಅಂತ ಎಷ್ಟು ಇಷ್ಟ ಆಗುವುದು ಅಂದ್ರೆ, ನಮ್ಮಲ್ಲಿ ಎಷ್ಟು ಆಂಟಿ ಫೋರ್ಸ್ ಇರ್ತದೆ ದೈವಿಕ ಆಚರಣೆ ಅಂದಾಗ, ದೇವರ ಸುದ್ದಿ ಬಂದಾಗ, ವೈದಿಕವಾದ ಕತೆ ಅಂದಾಗ, ನಾವು ಎಷ್ಟು ಇರುವೆ ಕಚ್ಚಿಕೊಂಡಾಗೆ, ಹಾವು ಮೆಟ್ಟಿದಾಗೆ ಎಲ್ಲ ದೂರ ಹಾರುತ್ತೇವೆ ಅನ್ನೋದು ಗೊತ್ತಾಗಬೇಕು. ಈ ಪ್ರಮಾಣಗಳು ನಮ್ಮನ್ನು ಬಡಿದೆಬ್ಬಿಸಲಿಕ್ಕೆ ಕಾರಣ ಆ ಕೋಲಿನಲ್ಲಿ ಇರತಕ್ಕ ಶಾರ್ಪ್ನೆಸ್. ದೈವೋತ್ಸವೇ ಪ್ರವರ್ತೆಯತು ಮನುಷ್ಯಸ್ಯೋತ್ಸವಾಧಿಕಂ ತಸ್ಮಿನ್ ಗ್ರಾಮೇ ನ ಕರ್ತವ್ಯಂ. ಮುಂದಿನ ಒಂದು ವಾದ ಹೇಳುವುದಿಲ್ಲ ನಾನು, ಮತ್ತೆ ಹೇಳುತ್ತೇನೆ ಕೊನೆ ಏನಾಯಿತು ಅಂತ. ಇಲ್ಲಿ ಹೇಳಿದಾಗಿ ನಮಸ್ಕಾರ ಯಾರು ಮಾಡ್ತಾರೋ ಏನು ಏನಾಗ್ತದೆ ಮತ್ತೆ ಹೇಳಲಿಲ್ಲ, ಹೇಳ್ತೇನೆ ನಿನ್ನ, ಅದು ಅಗ್ನಿಪುರಾಣ ಹೇಳಿಟ್ಟಿದೆ. ಇದು ಅಲ್ಲಿ ಮುಂದಿನ ಕೊನೆಯ ಪಾದ ಹೇಳಿದೆ. ದೇವರ ಉತ್ಸವ ಊರಿನಲ್ಲಿ ಆಗ್ತದೆ ಅಂತಾದ್ರೆ, ದೈವೋತ್ಸವೇ ಪ್ರವೃತ್ತೇತು ಗ್ರಾಮೆ, ಒಂದು ಊರಿನಲ್ಲಿ, ಆ ಊರಿಗೆ ದೇವರು, ಅದೇ ಊರಿನ ಉತ್ಸವ, ದೇವರ ಉತ್ಸವ, ಊರಿನ ದೇವರನ್ನು ಹಿಂದಿನವರು ಯಾರೋ ಒಂದು ಊರಿನಲ್ಲಿ ನಂಬಿದ್ದಾನೆ, ಪ್ರತಿಷ್ಠೆ ಗಳಿಸಿದ್ದಾನೆ. ಇವತ್ತು ನಾವು ಯಾರದ್ದೇ ಪ್ರತಿಷ್ಠೆಯನ್ನು ಉಳಿಸಲಿಲ್ಲ ಬಿಡಿ, ನವೀಕರಣದ ದೃಷ್ಟಿಯಿಂದ ನನಗೆ ತೋಚಿದ ನೆಲೆ ಅದು. ಇವತ್ತು ನಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಪ್ರತಿಷ್ಠೆಗಳು ಎಲ್ಲವೂ ನಮ್ಮದೇ, ಹಾಗಾಗಿ ನಮಗೆಷ್ಟು ಲಾಭವೋ ಅಷ್ಟೇ ಅದು ಕೊಡುತ್ತದೆ. ಯಾಕೆ ನಾವು ಎಲ್ಲ ದೇವಸ್ಥಾನಗಳನ್ನು ನವೀಕರಣ ಮಾಡಿ ಆಗಿದೆ. ನಮ್ಮ ಕಾಲದ ಸುಮಾರು ಸ್ವಾತಂತ್ರ್ಯೋತ್ತರ ಕಾಲದ್ದು ಎಲ್ಲಾ ದೇವಸ್ಥಾನಗಳು ಸಾಮಾನ್ಯವಾಗಿ ಅಂದ್ರೆ ಕಾಣಿಕೆ ಡಬ್ಬಿಯುಳ್ಳ ಎಲ್ಲಾ ದೇವಸ್ಥಾನಗಳು ನವೀಕೃತಗೊಂಡಿವೆ. ಯಾಕೆ ಕಾಣಿಕೆ ಡಬ್ಬಿ ಇದ್ದದ್ರಿಂದ ಕಾರ್ಯಕಾರಣದು, ಕಾಣಿಕೆ ಡಬ್ಬಿಯು ದುಡ್ಡನ್ನು ಒಟ್ಟು ಮಾಡಿ ಕೊಟ್ಟಿದೆ, ಭಕ್ತರು ಇಲ್ಲಿ ದೇವರನ್ನು ನಂಬಿದ್ದಾರೆ. ಹಾಗಾದ್ರೆ ಈ ದೇವರಿಗೆ ಏನಾದರೂ ಒಂದು ಮಾಡಬೇಕು. ನಾವು ಏನ್ ಮಾಡಬೇಕು, ಹಿಂದಿನವರು ಮಾಡಿದ ಶಕ್ತಿಯನ್ನು ತೆಗೆಯು. ಮಾಡಿದ್ದೇನು ಕೆಲಸ ಅಂದ್ರೆ ಅಪಚಾರ ಅಷ್ಟೆ. ನಾವಿವತ್ತು ಹೇಳುತ್ತೇವೆ ಕಣ್ವ ಪ್ರತಿಷ್ಠಿತವಾದದ್ದು, ವಿಶ್ವಾಮಿತ್ರ
ನೆಲೆಗೊಳಿಸಿದ್ದು, ವಸಿಷ್ಠರು ನೀಡಿದ್ದು, ವ್ಯಾಸರಾಯರು ಹಾಕಿದ್ದು, ವಾದಿರಾಜರ ಪ್ರತಿಷ್ಠಿತ, ಮಧ್ವಾಚಾರ್ಯರೇ ನೆಲೆಗೊಳಿಸಿದ್ದು ಅಂತೆಲ್ಲ ಹೇಳುತ್ತೇವೆ. ಆದರೆ ಯಾವುದೋ ಒಂದು ಕಾಲದಲ್ಲಿ ನಾವು ಮಧ್ವಾಚಾರ್ಯ ನೆಲೆಗೊಳಿಸಿದ ಆ ಪ್ರತೀಕವನ್ನು ಅಲ್ಲಿಂದ ಎತ್ತಿದ್ದೇವೆ. ಎತ್ತುವ ಮೂಲಕ ಮತ್ತೇನಾದರೂ ಒಂದ್ಸರ್ತಿ ಇಟ್ಟಂತಹ ಒಂದು ಆ ಗಳಿಗೆಯಲ್ಲಿ, ಆ ಒಂದು ಶಕ್ತಿಯ ವ್ಯವಸ್ಥೆಯಲ್ಲಿ, ಆ ಒಂದು ಮಂತ್ರದ ಕ್ರಮದಲ್ಲಿ ಇಟ್ಟಿರತಕ್ಕಂತಹ ವ್ಯವಸ್ಥೆ ಅದು ತಪ್ಪಿದು ತಪ್ಪಿದೆ. ಒಂದ್ಸರ್ತಿ ಆ ವ್ಯಕ್ತಿ ಅಲ್ಲದೆ ಇನ್ಯಾವ ವ್ಯಕ್ತಿಯಾದರೂ ಇನ್ಯಾವುದೇ ರೀತಿಯಲ್ಲಿಟ್ಟರು ಆ ಸಮಯ ಮತ್ತೆ ಬರುವುದಿಲ್ಲ. ಸಣ್ಣವನಿಟ್ಟದ್ದು ನೀವು ಹೇಳಿಕೊಂಡು ದೊಡ್ಡವನಿಟ್ಟದ್ದು ಬದಲಾಯಿಸಿ ಹೇಳಿಕೊಂಡರೂ, ಒಂದೊಮ್ಮೆ ಯೋಗ್ಯತೆಯಲ್ಲಿ ಕಡಿಮೆಯಾದವನಿಟ್ಟಿದ್ದಾನೆ, ಅದನ್ನು ಮತ್ತೆ ಎತ್ತಿಟ್ಟದ್ದು ಅದಕ್ಕಿಂತ ಯೋಗ್ಯತೆಯಿಂದ ಜಾಸ್ತಿನವರಿಟ್ಟದ್ದು ಸರಿ, ಮಂತ್ರ ಅದಕ್ಕಿಂತ ಜಾಸ್ತಿ ಶಕ್ತಿ ಇದ್ದದ್ದು ಆಗಬಹುದು, ಆದರೆ ಕಾಲ ಮಾತ್ರ ಅದು ಅಲ್ಲ. ಒಮ್ಮೆ ಇಟ್ಟ ಕಾಲ ಅದು ಹೋಗೇ ಆಯ್ತು. ಅದನ್ನ ಕಾಲವನ್ನು ಮತ್ತೆ ನೀವು ಕಾಂಬಿನೇಷನ್ ಅಂತ ತರಬಹುದು, ಕಾಲ ತರಲಿಕ್ಕೆ ಆಗುವುದಿಲ್ಲ. ಕಾಂಬಿನೇಷನ್ ಅಂದ್ರೆ ಆ ತಿಥಿ, ಆ ವಾರ, ಆ ಯೋಗ, ಆ ಕರಣ, ಆ ಮುಹೂರ್ತ, ಅದು ಇನ್ನೊಮ್ಮೆ ಬರುವಾಗ ಕಾದು ಒಂದು ನೂರಾರು ವರ್ಷಕ್ಕೊಮ್ಮೆ ಮತ್ತೆ ಬರ್ತದೆ ಹೇಳಿಕೊಂಡು ಎಲ್ಲ ಮಾಡಬಹುದು. ಆದರೆ ಅದು ನೂರಾರು ವರ್ಷದ ಹಳೆಯದ್ದ ಕಾಲದ ಕತೆ ಅಲ್ಲಲ್ಲ, ಆ ತುಣುಕು ಅಲ್ಲ ತಾನೆ. ಇದೆಲ್ಲ ಗುರುತು. ಈಗ ರಾಮ ಹುಟ್ಟಿದ ಸಮಯ ಇನ್ನೊಮ್ಮೆ ಬರ್ತದೆ ಅಂದ್ರೆ ಪ್ಲಾನೆಟೋರಿಯಂ ಪ್ರಕಾರ, ಜ್ಯೋತಿಷ್ಯ ಪ್ರಕಾರ ಪೂರ ಬರುವುದಿಲ್ಲ, ನೂರಕ್ಕೆ ನೂರು ಬರ್ತದೆ. ಅನೇಕ ಸಾಧ್ಯತೆಗಳ ಕಾಂಬಿನೇಷನ್ಸ್ಗಳು ಇರ್ತವೆ, ಆದರೆ ಎಲ್ಲ ಅಲ್ಲ. ಯಾಕೆಂದ್ರೆ ಅದು ಒಂದನ್ನು ನೋಡ್ಲಿಕ್ಕಲ್ಲ, ಅದರೊಟ್ಟಿಗೆ ಆಗಿರತಕ್ಕಂತಹ ಆ ಹಿಂದೆ ಮುಂದೆ ನಡೆದಿರತಕ್ಕ ಘಟನೆಗಳು ಕೆಲಸ ಮಾಡುತ್ತವೆ. ಇತರ ಕೇತು ದರ್ಶನಗಳು, ಉಲ್ಕಾಪಾತಗಳು, ಭೂಕಂಪಗಳು ಇವೆಲ್ಲವೂ ಅದೆಲ್ಲವೂ ಆಗುವುದಿಲ್ಲ. ಅದೆಲ್ಲಕ್ಕೂ ಅದಕ್ಕೆ ಅಂಶಗಳಿವೆ ನೋಡ್ಲಿಕ್ಕೆ. ಹೀಗೆ ಬಹಳ ಚಂದವಾಗಿ ಒಂದು ಊರಿನಲ್ಲಿ ಇವತ್ತು ನಾನು ಹೇಳಿದ್ದೆ ಎಲ್ಲ ಶಕ್ತಿಗಳನ್ನು, ಎಲ್ಲ ನಾವು ಯಾವುದನ್ನು ಸಂಕಲ್ಪಿಸಿಕೊಂಡಿಟ್ಟಿರ್ತೇವೆಯೋ ಋಷಿ ಮುನಿಗಳು, ಅದು ಇವತ್ತು ಇಲ್ಲ. ಹೇಳುವಾಗ ಹೇಳ್ತೇವೆ ಇದು ಸಾವಿರ ವರ್ಷ ಹಿಂದಿನದ್ದು, ಇಂಥ ಋಷಿಗಳು ಇಟ್ಟದ್ದು ಅಂತ. ಆದರೆ ಸಾವಿರ ವರ್ಷಗಳ ಹಿಂದೆ ಆ ಋಷಿಗಳು ಅಲ್ಲಿ ಇಟ್ಟದ್ದರ ಬಗ್ಗೆ ಮಾಹಿತಿ ಸರಿಯೇ, ಆದರೆ ನಾವು ಕದಲಿಸಿದ್ದು ಆ ಸ್ಥಾನ ಪಲ್ಲಟಾಗಿದೆ, ಮೂರ್ತಿದ್ದು ಮೂರ್ತಿಯೇ ಕೆಲವೊಮ್ಮೆ ಬೇರೆ ಆಗಿಬಿಟ್ಟಿದೆ. ಹಾಗಾಗಿ ಮೂರ್ತಿಯೂ ಬೇರೆ ಆದರೆ ಕೆಲವೊಮ್ಮೆ ಸ್ಥಾನವೂ ಆಚೀಚೆ ಆಗ್ತದೆ ಹೇಳ್ತಾರೆ ಅವರು. ಆಗ ಇಲ್ಲಿ ಸ್ವಲ್ಪ ನೆರೆ ಬರ್ತಿತ್ತು, ಈಗ ನಾವು ಸ್ವಲ್ಪ ಆಚಿಂದ ಈಚೆ ಮಾಡಿ ಇಟ್ಟಿದ್ದೇವೆ ಅಂತ. ಅಲ್ಲಿ ತುಂಬಾ ಹಾಳಾಗಿತ್ತು, ಹೊಂಡಾಗಿತ್ತು, ಹೆಸಿಗೆ ಇತ್ತು, ಇಲ್ಲಿ ಸ್ವಲ್ಪ ಬದಲಿಸಿ ಇಟ್ಟಿದ್ದೇವೆ ಅಂತ. ಹೀಗೆ ಬದಲಾವಣೆಯಾದದ್ದು ಯಾಕೆ, ಅದು ಆಯಕಟ್ಟು ಸರಿ ಇರಲಿಲ್ಲ ಇವರ ಲೆಕ್ಕಾಚಾರ. ಅದು ಇನ್ಯಾರೋ ಆಯಕಟ್ಟು ತಪ್ಪಿಸಿ ಇದ್ದಿರಬಹುದು. ಅದನ್ನು ಆಯ ಪ್ರಕಾರ, ಅಳತೆ ಪ್ರಕಾರ ಮಾಡುವಾಗ ಸ್ವಲ್ಪ ನಾವು ಮುಂದೆ ತಗೊಂಡಿದ್ದೇವೆ, ಹಳತ್ತಿಗಿಂತ ಹಿಂದೆ ಮಾಡಿದ್ದೇವೆ, ಸ್ವಲ್ಪ ಎತ್ತರ ಮಾಡಿದ್ದೇವೆ. ಹೀಗೆ ಸ್ಥಾನ ಬದಲಿಸ್ತೇವೆ, ವ್ಯಕ್ತಿ ಬದಲಾವಣೆ ಆಗಿದೆ, ಇನ್ನು ಅವರು ಮಾಡಿದ ಮಂತ್ರ ತಂತ್ರಗಳು ನಮಗೆ ಸರಿಯಾಗಿ ಗೊತ್ತಿರುವುದಿಲ್ಲ, ಅದನ್ನು ಬದಲಿಸಿರುತ್ತೇವೆ ನಾವು. ಅವರಿಟ್ಟಿರತಕ್ಕಂಥ ಪ್ರತಿಮೆ ಅದನ್ನೇ ಬದಲಿಸ್ತೇವೆ ಕೆಲವೊಮ್ಮೆ, ಅದು ಹಾಳಾಗಿದೆ, ತುಂಡಾಗಿದೆ, ಜೀರ್ಣಾವಸ್ಥೆಯಲ್ಲಿದೆ ಹೇಳಿಕೊಂಡು ಅದನ್ನು ಬದಲಿಸ್ತೇವೆ. ಅದಕ್ಕೆ ಬೇಕಾಗಿರತಕ್ಕ ಹೊರಗಿನ ಆವರಣ ಅವರು ಕೊಟ್ಟಿರ್ತಾರೆ, ಏನೋ ಏನೋ ಒಂದು ರೀತಿಯಲ್ಲಿ ಗುಡಿ, ಅದನ್ನು ನಾವು ಬದಲಿಸಿರುತ್ತೇವೆ. ಹೀಗೆ ಒಟ್ಟಾರೆ ಎಲ್ಲವನ್ನು ಬದಲಿಸುವ ಮೂಲಕ ಅಲ್ಲಿಂದ ನಮಗೆ ಬರತಕ್ಕ ರಿಸಲ್ಟ್ ಬದಲಾವಣೆಗೊಂಡಿರ್ತದೆ ಅಷ್ಟೊತ್ತಿಗೆ. ಈಗ ಹೇಳಿಕೊಳ್ಳೋದು ಮಾತ್ರ, ನಾವು ಅದು ಯಾಕೆ ದುಡ್ಡು ಪಿಂಗಿಸ್ಲಿಕ್ಕೆ, ನಾವು ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳಿಕೊಂಡ್ರೆ ಜನ ಯಾರು ಕೊಡುವುದಿಲ್ಲ. ಅದು ಯಾವುದಾದ್ರೂ ಒಂದು ಋಷಿಮುನಿಗಳ ಹೆಸರು ಹೇಳಿಬಿಟ್ರೆ, ಸನ್ಯಾಸಿಗಳ ಹೆಸರು ಹೇಳಿದ್ರೆ ದೊಡ್ಡ ಸಂಗತಿಯಾಗಿ ಎಲ್ಲಾದ್ರೂ ಯಾರಾದ್ರೂ ಪಾವಣೆ ಜಾಸ್ತಿ ಬಿಚ್ಚಿಯಾನು ಅಂತ ಎನ್ನುವ ಆಸೆಯಲ್ಲಿ ಒಂದು ರೀತಿ ಅಡ್ವರ್ಟೈಸ್ಮೆಂಟ್ ಜಾಹೀರಾತು. ಇವರು ಹೇಳ್ತಾರೆ ದೈವೋತ್ಸವ ಬಂದಾಗ ಆ ಊರಿನಲ್ಲಿ ಯಾರಾದರೂ ಅವರ ಕೆಲಸ ಮಾಡಿದ್ರೆ, ದೈವೋತ್ಸವೇ ಪ್ರವೃತ್ತೇತು ಮನುಷ್ಯೋತ್ಸವಾಧಿಗಂ, ಅಲ್ಲಿ ಏನಾದರೂ ಮನುಷ್ಯೋತ್ಸವಾಧಿಗಂ ಅವರದ್ದು ಹಬ್ಬ ವಿಶೇಷ ಊಟ ಸಮಾರಾಧನೆ ಗೌಜಿ ಏನೋ ಮತ್ತು ಮನೆ ಕಾರ್ಯಕ್ರಮಗಳು ಶಾಂತಿ ಕರ್ಮಾದಿಗಳು ಇವೆಲ್ಲ ಏನಾದರೂ ಯಾರಾದರೂ ಮಾಡಿದರೆ ತಸ್ಮಿನ್ ಗ್ರಾಮೇ ನ ಕರ್ತವ್ಯ ಮಾಡಬಾರದು. ದೇವರ ಉತ್ಸವ ಸಂದರ್ಭದಲ್ಲಿ ಅಂಕುರ ಆಗಿದೆ ಅಂದ ತಕ್ಷಣ ಅಂಕುರದಿಂದ ಹಿಡಿದು ಮತ್ತೆ ಅಂಕುರ ಪ್ರಸಾದ ಕೊಡುವವರೆಗೆ, ಬಾಗಿಲು ತೆಗೆಯುವವರೆಗೆ, ಧ್ವಜ ಮೇಲೆ ಹೋಗುವುದರಿಂದ ಹಿಡಿದು ಧ್ವಜ ಕೆಳಗಿಳಿಯುವವರೆಗೆ, ದೇವರಿಗೆ ಅಭಿಷೇಕದಿಂದ ಹಿಡಿದು ಮತ್ತೆ ಪುನಃ ಕೊನೆಯ ಅವಭೃತಾಭಿಷೇಕದವರೆಗೆ, ಸಾಮಾನ್ಯವಾದ 15 ದಿವಸದ್ದೋ 7 ದಿನದ್ದೋ 3 ದಿನದ್ದೆಲ್ಲ ಉತ್ಸವ ಕರ್ಮಾಂಗಗಳು, ಕಂಕಣ ಯಾವತ್ತೆಲ್ಲ ಕಟ್ಟಿರುತ್ತೋ ಆವತ್ತಿನ ಪೂರ ಹೊತ್ತುಗಳು ಎಂದು ಸಹ ಅಲ್ಲಿ ಮನುಷ್ಯರ ಆ ಊರಿನಲ್ಲಿ ಯಾರೊಬ್ಬರದ್ದು ಕರ್ಮಾಂಗಗಳು ದೊಡ್ಡ ಮಟ್ಟಿನಲ್ಲಿ ನಡೀಲಿಕ್ಕಿಲ್ಲ, ಗೌಜಿಗ ಉದ್ಧಾರ ಮಾಡಲಿಕ್ಕಿಲ್ಲ.
ಮಾಡಿದರೆ ಏನಾಗುತ್ತೆ ಹೇಳ್ತಾರೆ, ಯದಿ ಕುರಿಯಾದ ವಿನಶ್ಯತಿ ಅಂತ. ಕೆಲಸ ಕೆಟ್ಟೋಗ್ತದೆ ಹೇಳಿದ್ದಲ್ಲ, ಮಾಡಿದವ ಹಾಳಾಗಿ ಹೋಗ್ತಾನೆ ಹೇಳ್ತಾರೆ. ಸಾವು ನೋವು ಸಂಭವಿಸ್ತದೆ, ಮಾಡಬಾರದು. ನಾವು ಯಾಕೆ ಈಗ ಮಾಡ್ತಾ ಇದ್ದೇವೆ? ಊರಿನ ದೇವಾಲಯಕ್ಕಿಂತ ದೊಡ್ಡ ಮಟ್ಟಿನಲ್ಲಿ ಮನೆಯೇ ಬಂಗಲೆ ಕಟ್ಟಲಿಕ್ಕಿಲ್ಲ ಅಂತ ಉಂಟು. ಶಿಖರಕ್ಕಿಂತ ಮೇಲಕ್ಕೆ ಹೋಗ್ಲಿಕ್ಕಿಲ್ಲ. ಯಾರ ಮಹಲುಗಳಾಗ್ಲಿ, ಬಜಾರುಗಳಾಗ್ಲಿ, ಏನು ಅದು ನಮ್ದೆಲ್ಲ ಮಾರುಕಟ್ಟೆಗಳು ಊರಿನ ದೇವಳವನ್ನು ಮುಚ್ಚಿರ್ತವೆ. ಸಂದುಗೊಂದಿಯಲ್ಲಿ ಅದು ಬಿದ್ದಿರ್ತವೆ, ಗೊತ್ತೇ ಆಗುವುದಿಲ್ಲ. ಎಷ್ಟೋ ದೊಡ್ಡವರ ಮನೆಗಳು ಉಪ್ಪರಿಗೆ ಸೇರಿಕೊಂಡು ದೇವರ ಮುಗುಳಿಗಿಂತ ಮೇಲೆ ಹೋಗಿರ್ತದೆ. ಏನಾಗಿರ್ತದೆ ಇದರಿಂದ ನಾಶ ಆಗ್ತದೆ ಅಂತ. ಅದು ನಮ್ಮ ಕೈಂಕಾರ್ಯಗಳನ್ನು ಆ ಹೊತ್ತಿನ ನಡೆಸಲಿಕ್ಕಿಲ್ಲ. ಊರು ಬಿಡುವಂತಿಲ್ಲ, ಊರಿಗೆ ಬಂದಿರಬೇಕು. ಊರಿನ ಜಾತ್ರೆ ಅಂದಾಗ ಪರ ಊರಿನಲ್ಲಿದ್ದರೆ ಅಲ್ಲೇ ಇದ್ದು ಮುಗಿದ ನಂತರ ಪ್ರಸಾದ ತಗೊಂಡು ಹೋಗಲಿಕ್ಕೆ. ಹಾಗಾಗಿ ನಾವು ಇವತ್ತು ದೇವರ ಪೂಜಾ ವಿನಿಯೋಗಗಳಲ್ಲಿ ನಾವು ಅಸಡ್ಡೆ ತೋರಿಸ್ತೇವೆ ಅನ್ನೋದು ಸ್ಪಷ್ಟ ಆಯಿತು. ಅದಕ್ಕೆ ಅವರು ಹೇಳಿದ್ರು, ಪ್ರಣಮ್ಯ ದಂಡವದ್ ಭೂಮವು ನಮಸ್ಕಾರೇಣೆಯೋರ್ಚೆಯೇತ್. ನಾನು ಮಾಡಿದ್ದು ಅಪರಾಧ ದೇವರೇ, ಮಾಡುವುದಿಲ್ಲ. ಇನ್ನು ನಿನಗೆ ಸಮರ್ಪಣೆ ಮಾಡಿಕೊಂಡಿದ್ದೇನೆ, ನನ್ನನ್ನು ಉದ್ಧಾರ ಮಾಡು ಎನ್ನುವ ಸರ್ವತ್ಯಾಗದ ಬುದ್ಧಿ ಅದು ಬರಬೇ. ಇವತ್ತು ಮಲಗುವುದು ದೇವರೆದುರು, ಮತ್ತೆ ನಾಳೆ ಏಳುವುದು, ಸೆಟೆದು ನಿಲ್ಲುವುದು, ದುರಹಭಿಮಾನಿಯಾಗಿ ದುರಹಂಕಾರಿಯಾಗಿ, ಅದು ಪ್ರಯೋಜನ ಇಲ್ಲ. ಯಾವ ಕಾಲದಲ್ಲಿಯೂ ಭಗವಂತನ ಎತ್ತರವನ್ನು ಮರೆಮಾಚುವ ಕೆಲಸ ಅದು ಗೊತ್ತಿದ್ದು ಗೊತ್ತಿಲ್ಲದೆಯೋ ನಮ್ಮಿಂದಲೂ ನಮ್ಮವರಿಂದಲೂ ಆಗಕೂಡದು, ಆಗಬಾರದು, ಆಗಕೂಡದಂತಿರಬೇ. ಹೀಗೊಂದೊಮ್ಮೆ ಭಗವಂತನೇನು ಸರ್ವಸಮರ್ಪಣೆ ಮಾಡಿಕೊಂಡು ನಾಮ ಚಿಂತನೆಯಲ್ಲಿ ಭಗವಂತನನ್ನು ಮೆಚ್ಚಿಸಿಕೊಂಡೆಯಾದರೆ ಏನು ಅಂತ ಕೇಳ್ತೀಯ? ಅದಕ್ಕೆ ಪುರಾಣ ಹೇಳತ್ತೆ, ಸಯಾಂ ಗತಿ ಮಮಾಪ್ನೋತಿ ನತಾಂ ಕ್ರತು ಶತೈರಪಿ. ಅವನು ನೂರುಗಟ್ಟಲೆ ಯಜ್ಞ ಮಾಡಿದರೂ ಅದರ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ ವಿಶೇಷ, ನೂರುಗಟ್ಟಲೆಯಾಗ ಮಾಡಿದರೂ ಬರದ ಪುಣ್ಯ ಭಗವಂತನಿಗೆ ಉದ್ದಂಡ ನಮಸ್ಕಾರ ಮಾಡಿ ಅವನ ಮಾತನ್ನು ಗುಣವನ್ನು ಚಿಂತನೆ ಮಾಡಿ ಅವನಿಗೆ ಬಾಯಲ್ಲಿ ಇಂಥವನಿಗೆ ನಾರಾಯಣನಿಗೆ ನಮಸ್ಕಾರ, ನಾರಾಯಣಾಯ ನಮಃ ಅಂತ ಹೇಳಿಕೊಳ್ಳುವುದರಲ್ಲಿ, ಮಾನಸಾರೆ ಭಗವಂತನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುವುದರಲ್ಲಿ ಅಷ್ಟು ಲಾಭ ಪುಣ್ಯ ಇದೆ ಅಂತಾರೆ. ನೂರು ನೂರಾರು ಗಟ್ಟಲೆ ಯಾಗ ಮಾಡಿದ ಕ್ರತು ಅಂದರೆ ಬಾರಿ ಜೋರಿನತ್ತು. ಸಾಮಾನ್ಯ ಹೋಮ ಹವನೆಯಲ್ಲ, ಅಲ್ಲ ಅಂಥದ್ದು ಲೆಕ್ಕಾಚಾರದ್ದಲ್ಲ. ಅರ್ಧ ಮುಕ್ಕಾಲು ಒಂದು ಗಂಟೆಯಲ್ಲಿ ಮುಗಿಯುವ ಕಥೆಯನ್ನು ಹೇಳಿದ್ದೆ ಅಲ್ಲ. ದಿನ ಇಡೀ ಮಾಡತಕ್ಕಂಥ ಯಜ್ಞಗಳಿವೆಲ್ಲ. ಅದರ ಸಾಂಗೋಪಾಂಗ ಕ್ರಿಯೆ ಅಂದಾಗ ವಾರಗಟ್ಟಲೆದ್ದು, ಅದರಲ್ಲಿಯೂ ಔಭೃತ ಮತ್ತೆ ಬೇರೆ, ಅದರಲ್ಲಿಯೂ ದಾನ ದಕ್ಷಿಣೆಗಳ ವೈಭವ, ಅದರಲ್ಲಿಯೂ ಗೋದಾನ ಅನ್ನದಾನ ಇವೆಲ್ಲ ನೋಡಿಕೊಂಡಾಗ ಆಗುವ ಲೆಕ್ಕ ನೋಡಿದರೆ ಇಂಥದ್ದು ನೂರುಗಟ್ಟಲೆ ಯಜ್ಞ ಮಾಡಿದ್ದರ ಪುಣ್ಯ ಒಂದೆರಡು ಅಲ್ಲ. ನೂರಾರು ಜನರು ಸೇರಿ ನೂರಾರು ದೇವತೆಗಳನ್ನು ಕರೆದು ನೂರಾರು ಬಗೆಯಿಂದ ನಡೆಸುವ ಯಜ್ಞಯಾಗಗಳೆಲ್ಲ ಬಹಳ ದೊಡ್ಡ ಮಟ್ಟಿನವುಗಳು. ಅಂತಹ ನೂರಾರು ಯಾಗಗಳ ಪುಣ್ಯವನ್ನು ಭಗವಂತನಿ ಮಾಡುವ ನಮಸ್ಕಾರದಿಂದ ಮನುಷ್ಯ ಪಡಿತಾನೆ ಅಂತ ಎಷ್ಟು ಅದ್ಭುತವಾಗಿ ಇದು ಹೇಳಲಿಕ್ಕೆ ವೇದವ್ಯಾಸರೇ ಸಮರ್ಥರು. ಯಾಕೆ ಫಲ ಕೊಡುವವರವರು, ನರನಿಯಮಗಳನ್ನು ಹೇಳಿಕೊಟ್ಟವರವರು. ಅದನ್ನು ಮಾಡಿ ಇದನ್ನೇ ಮಹಾಭಾರತದಲ್ಲಿ ಭೀಷ್ಮರು ಹೇಳುವಾಗ, ಭೀಷ್ಮರ ಬಾಯಿಂದ ಬಂದಾಗ, ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾಮ ಭೃತಯೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂತ ಹೇಳಿದ್ದವರು. ಅದೇ ಕೃಷ್ಣನನ್ನಿಟ್ಟು ಮಾತಾಡಿದ್ದವರು. ನಮೇ ಕೃಷ್ಣ ಅಂದ್ರೆ ಏನೂ ಅಲ್ಲದ ಸಂಗತಿ. ಎಷ್ಟು ಕಡಿಮೆ ಪ್ರೀತಿಯ ವಸ್ತು ಅಂದ್ರೆ ಕೃಷ್ಣ. ಕೊನೆಗೆ ನೋಡ್ಲಿಕ್ಕೆ ಹೋದ್ರೆ ಬಹಳ ಕಷ್ಟವಾದದ್ದು. ವಾಸ್ತವವಾಗಿ ನೋಡಿದರೆ ಅತ್ಯಂತ ಹೆಚ್ಚಿನ ಪ್ರೀತಿಯ ವಸ್ತು ಆಗಬೇಕಾದ ಕೃಷ್ಣ ಪರಮೋಚ್ಚವಾಗಿ ಎಷ್ಟು ಜನರಿಗೆಲ್ಲ ಆತ್ಮೀಯನಾಗಿದ್ದವ, ಎಷ್ಟು ಗುಣವಂತಿಕೆ ಅವನಲ್ಲಿ, ಅದನ್ನು ನೋಡಲೇ ಇಲ್ಲ. ಅಂದ್ರೆ ಅವತಾರದಲ್ಲಿ ಕಣ್ಣಾಮಟ್ಟೆ ಗುಣವನ್ನೆಲ್ಲ ರಿವೀಲ್ ಮಾಡಿದವ ಕೃಷ್ಣ. ಆದರೂ ನಮಗೆ ಕೃಷ್ಣ ಹತ್ತಿರ ಆಗಲಿಲ್ಲ. ಕೃಷ್ಣನ್ ಹೇಳಿಕೊಂಡಲ್ಲ, ಮನ ಮನಾಭವ ಮದ್ ಭಕ್ತ ಮದ್ಯಾಜಿ, ಅದನ್ನೇ ನಾನು ವಿವರಿಸ್ತಾ ಇದ್ದಲ್ಲಿ ಇಷ್ಟೊತ್ತು ಹೇಳುವಾಗ. ನಾನು ಪೂಜೆ ಮಾಡ್ಲಿಕ್ಕೆ ನನ್ನ ಮೇಲೆ ಮನಸ್ಸಿದಯ್ಯ, ನನ್ನಲ್ಲಿ ಯಜ್ಞ ದಾನ ತಪಸ್ಸು ಎಲ್ಲ ನನ್ನೇ ಬರಲಿ ಅನ್ನುವ ಹಾಗೆ. ಅದರಿಂದ ಅಂತಹ ಕೃಷ್ಣನಿಗೆ ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವೃತೇನ ತುಲ್ಯ. ಹತ್ತು ಅಶ್ವಮೇಧ ಯಾಗ ಮಾಡಿದ, ಅಲ್ಲಿ ಹತ್ತೇ ಹೇಳಿದ್ದು, ಇಲ್ಲೇನು ಹೇಳಿದ್ದು ಅಗ್ನಿಪುರಾಣ ಕರ್ತು ಶತೈರಪಿ ಅಂತ. ಹಾ, ಕಮ್ಮಿ ಹೆಚ್ಚಾಯ್ತು ಅಂದ್ರೆ ಅಲ್ಲಿ ಅಶ್ವಮೇಧ ಶಬ್ದ ಆಗಿದ್ದು ನೋಡಿ. ಇಲ್ಲಿ ಸಾಮಾನ್ಯ ಕೃತುಗಳು ಅಂತ ಮಾತಾಡಿತ್ತು. ನೂರಾರು ಯಜ್ಞಯಾಗಗಳತ್ತೋ ಒಂದನ್ನೇ ನೂರು ಬಾರಿ ಮಾಡಿದಾಗ ಅರ್ಥ ಮಾಡಬೇಕಾದ್ರೆ ಒಂದೇ ಮಾಡಿದ. ವಿಷ್ಣು ಯಾಗ ಮಾಡಿದ, ವಿಷ್ಣು ಸಾವಿರ ರೂಪಗಳ ನಾಮಚಿಂತನೆ ಜೊತೆಯಲ್ಲಿ ಒಂದು ಯಾಗ ಮಾಡಿದ, ಮತ್ತೆ ಇನ್ನೊಮ್ಮೆ ಮಾಡಿದ, ಮಗದೊಮ್ಮೆ ಮಾಡಿದ, ಆಯ್ತು ನೂರು ಸರ್ತಿ ಮಾಡಿದ. ಆಯ್ತಾ, ನೂರು ಸರ್ತಿ ಮಾಡಿದ್ದಕ್ಕಿಂತಲೂ ಮಿಗಿಲಾದ ಪುಣ್ಯವನ್ನು ಆತ ಉದ್ದನೆಯ ನಮಸ್ಕಾರ ಮಾಡಿ ಭಗವಂತನಿಗೆ ಗುಣಚಿಂತನೆ ಮಾಡಿದ್ದಕ್ಕೆ
ಸರಿಯಾಗುವುದಿಲ್ಲ ಹೇಳಿಬಿಟ್ರು. ಮತ್ತೇನು ಹೇಳುವ, ಇಲ್ಲೇನು ಮಾಡಿದ್ರು ಭೀಷ್ಮರು ಹೇಳುವಾಗ, ಕ್ಷತ್ರಿಯೋಚಿತವಾದ ಮಾತುವರೆಗೂ ತುಲನಾತ್ಮಕವಾದ ಚಿಂತನೆಯಲ್ಲಿ ಅವರು ಹೇಳಿಬಿಟ್ರು ದಶಾಶ್ವಮೇಧ ಅವ್ರದ್ದು ಅವಭೃತ ಯಾಗಕ್ಕೆ ಹೋದ್ರು. ದಶ ಅಶ್ವಮೇಧ ರಾಜರು ಮಾಡುವಂಥದ್ದು, ಬಹಳ ಕಷ್ಟದಲ್ಲಿ ಮಾಡುವಂಥದ್ದು ಅಶ್ವಮೇಧ ಯಾಗ. ನೋಡಿ, ಧರ್ಮರಾಜನೇ ಮೂರು ಮಾಡಿದ ಅಷ್ಟೇ, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಆಗಲಿಲ್ಲ ಅವನಿಗೆ. ಇನ್ನು ಅವನ ಮುಂದೆ ಪರೀಕ್ಷಿತ ನಂತರದಲ್ಲಿ ಜನಮೇಜಿಯ ಅವನ ಮಕ್ಕಳೇ ಒಂದು ಮಾಡಲಿಕ್ಕೆ ಹೋದ, ಜನಮೇಜಿ ಒಂದು ಮಾಡಲಿಕ್ಕೆ ಹೋದ. ಇಡೀ ಬದುಕಿನಲ್ಲಿ ಅಷ್ಟು ದೊಡ್ಡ ರಾಜರು, ಅದರಾಗುವ ನಮೂನೆ ನೋಡುವ. ಹೇಳ್ತಾನೆ, ಹತ್ತು ಅಶ್ವಮೇಧ ಯಾಗ ಮಾಡ, ಹತ್ತು ಧರ್ಮರಾಜನು ಮಾಡಲಿಲ್ಲ, ಹತ್ತು ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ. ಮತ್ತೆ ಹತ್ತು ಅಶ್ವಮೇಧ ಮಾಡಿದವ, ಅವ್ರತ ಸ್ನಾನ ಮಾಡಿದವನು ಹೇಳಲಿಕ್ಕಾಗುವುದಿಲ್ಲ ಏನು ಅಂತ. ಮತ್ತೆ ಹುಟ್ಟಿ ಬರಬಹುದು, ಪ್ರಾರಬ್ಧ ಪೂರ ಕಳೆಯದೆ ಹೋಗಬಹುದು. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಕೃಷ್ಣನಿಗೆ ನಮಸ್ಕಾರ ಮಾಡಿದವ ಪ್ರಾ ಅಂತ ಹೇಳ್ತಾರೆ ಅವರು. ಚೆನ್ನಾಗಿ ಭಗವಂತನ ಎಚ್ಚರವನ್ನು ಇಟ್ಟುಕೊಂಡು ನಮಿಸಿಕೊಂಡವ ಮತ್ತೆ ಖಂಡಿತವಾಗಿ ಹುಟ್ಟಿ ಬರುವುದಿಲ್ಲ ಅಂತ ಹೇಳ್ತಾನೆ. ಅದನ್ನು ತಿಳಿಸಿಕೊಡ್ತಾನೆ. ಹೀಗೆ ಭಗವಂತನಿಗೆ ಭಕ್ತನು ಮಾಡಬೇಕಾದ ಸಂಗತಿ, ದೇವರ ವರ ಅಂದರೆ ಉತ್ತಮವಾದ ವರ ಸಿಗಬೇಕಾದ್ರೆ, ವರಪ್ರದ ಆಗಬೇಕಾದ್ರೆ ದೇವರು, ಪ್ರಕೃಷ್ಟವಾದ ವರದ ಆಗಬೇಕಾದ್ರೆ ದೇವರು, ನಾವು ಅದೇ ರೀತಿಯಲ್ಲಿ ಭಗವಂತನನ್ನು ಪರಿಪೂರ್ಣವಾದ ಸೇವೆಯನ್ನು ಮಾಡಬೇಕು. ಆ ನಮೂನೆ ಭಗವಂತನನ್ನು ಜಪಿಸಿರಬೇಕು, ಭಜಿಸಿರಬೇಕು. ಹಾಗಾದರೆ ಮಾತ್ರ ಹೀಗೆ ಯಜ್ಞದಾನ ತಪಸ್ಸುಗಳ ವ್ಯವಸ್ಥೆ. ಆ ಯಜ್ಞದಾನ ತಪಸ್ಸಿನ ಇನ್ನೂ ಅನೇಕ ಮುಖಗಳು. ಅದು ತ್ರಿಕರಣ ಅಂದೆ ನಾನು. ತ್ರಿಕರಣವಾಗಿ ಯಾಕೆ ಯಜ್ಞದಾನ ತಪಸ್ಸುಗಳು ಬರ್ತವೆ, ಮತ್ತು ಮನುಷ್ಯ ಅಂದಾಗ ಅವನು ಕ್ರಿಯಾಶೀಲನ ಅಂದರೆ ತನ್ನ ವ್ಯವಸ್ಥೆಯಲ್ಲಿ ಯಾವ ನಮೂನೆ ನಡೆಸಿಕೊಡ್ತಾನೆ ಹೆಚ್ಚಿನವರೆಲ್ಲ ಸ್ವಾತಂತ್ರ್ಯ ಇಲ್ಲದ ಜೀವನಿಗೆ, ಅದೆಲ್ಲಿಂದ ಬರಬೇಕು ಪುಣ್ಯ ಅಂತ ಕೇಳಿಕೊಡ್ತಾರೆ. ಹಾಗಾಗಿ ಯಜ್ಞದಾನ ತಪಸ್ಸುಗಳು, ಅದು ತ್ರಿಕರಣಗಳು, ಅದು ತ್ರಿಮೂಲಗಳು ಅನ್ನುವ ನೆಲೆಯಲ್ಲಿ ಭಗವಂತನ ಯಜ್ಞದಲ್ಲಿ ಅವರು ಹೇಳಿದ್ದು ಅತ್ಯಂತ ಎತ್ತರದ್ದು ಜಪಯಜ್ಞ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಅಂತ ಜಪ ಮಾಡಿದರ ಮೂಲಕ ಅವನಿಗೇನು ಲಾಭವನ್ನು ದೇವರು ಕೊಡುತ್ತಾರೆ. ಯಾವನವನಿವನಿಗೆ ಭಗವಂತನ ವಿಶೇಷತೆ ಇದೆ ಜಪದಲ್ಲಿ, ಉತ್ತಮವಾದ ಜಪವೇನು ಮತ್ತೆ ಭಕ್ತನಿಗೆ ಭಗವಂತನನ್ನು ಭಜಿಸಬೇಕಂದಾಗ ಎಂಥ ಹೆಸರಿನಲ್ಲಿ ಭಜಿಸಲಿ, ದೇವರನ್ನು ಹೇಗೆ ನಮನ ಮಾಡುವಾಗ ಹೇಳಿಕೊಳ್ಳಲಿ ಅಂತ ಕೇಳುವವರು ಇರ್ತಾರೆ, ಅಳುವವರು ಇರ್ತಾರೆ. ಹಾಗೆ ಅದನ್ನು ಅಂದರೆ ಇವನಿಗೆ ತೋರಿಸಿಕೊಟ್ಟ ಧ್ರುವ ಅನೇಕ ನಾಮಗಳಿಂದ ಭಗವಂತನ ಚಿಂತನೆ ಮಾಡ್ತಾ ಯಾವುದನ್ನಾದರೂ ಎತ್ತಿಕೊಂಡ್ರು ಅಥವಾ ಇಡೀ ಸ್ತೋತ್ರಗಳನ್ನು, ಅದಕ್ಕೆ ನಮಗೆ ಪುರಾಣಗಳು ಉದ್ದಕ್ಕೆ ಸ್ತೋತ್ರ ಸಿಗಲಿಕ್ಕೆ ಕಾರಣ ಅವರದ್ದಾಗಲೇ ಆಗಲಿ ಎರವಲು ಪಡೆದು ಹೇಳ್ತಾ ಹೋಗಿ ಅಂತ. ನಮಸ್ತೆ ಪದ್ಮನಾಭಾಯ ಪಾಂಚಜನ್ಯಧರಾಯ ಚ ವಾಸುದೇವ ನಮಸ್ತುಭ್ಯಂ ದೇವಕೀನಂದನಾಯ ಚ ಅನಂತಾಯ ನಮಸ್ತುಭ್ಯಂ ಅನಂತ ಶಯನಾಯ ಚ ನಮೋ ಗೋಪಾಲ ರೂಪಾಯ ವೇಣುವಾದನ ಕಾರಿಣಿ ರಾಮಾಯ ರಘುನಾಥಾಯ ರಾಘವಾಯ ಬಲಾಯ ಬಲಭದ್ರಾಯ, ಯಾವುದೇ ನಾಮಗಳು ಹೇಗೆ ಇರಲಿ, ನಮೋ ವೇದಾಂತ ವೇದ್ಯಾಯ ನಮಃ ಶ್ರೀವತ್ಸಧಾರಣೆ ನಮೋ ಕೌಸ್ತುಭಧಾರಣೆ ಗುಣಿನೇ, ಹೀಗೆ ಯಾವುದೇ ಗುಣಾತ್ಮಕವಾದ ನಾಮಗಳನ್ನು ಮತ್ತೆ ಅದಕ್ಕೋಸ್ಕರ ಇಡೀ ಸ್ತೋತ್ರಗಳು ನಮ್ಮ ಕೈಯಲ್ಲಿರುವಂಥದ್ದು. ಅದೇ ಆಚಾರ್ಯ ಮಧುರ್ ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರಪರೇಶ ದೇವಕಿ ನಂದನ ನಂದಕುಮಾರ ನಂದ ವೃಂದವನಾಂಚನ ಗೋಕುಲ ಚಂದ್ರ, ಹೀಗೆ ಅನೇಕ ನಾಮಗಳನ್ನಿಟ್ಟುಕೊಂಡು ಮಾತಾಡಿದ್ದರು ಭಗವಂತನ. ಈ ರೀತಿಯಾಗಿ ವಿಶೇಷ ನಾಮಗಳ ಚಿಂತನೆಯಲ್ಲಿ ಭಗವಂತನ ಸೇವೆ ಮಾಡುವ ಮೂಲಕ ಅವನ ವರಕ್ಕೆ ಪಾತ್ರರಾಗಿರಿ ಅಂತ ಹೇಳುವ ಮೂಲಕ ನಮೋ ಭಕ್ತ ವರಪ್ರದ ಬಲಿಯಜ್ಞ ಪ್ರಮಥನ, ಯಜ್ಞಗಳನ್ನು ಎಷ್ಟು ಪ್ರಬಲರ ಯಜ್ಞಗಳನ್ನು ನೀನು ಉಲ್ಲೋಲ ಕಲ್ಲೋಲ ಆಗುವಂತೆ ಅಲೋಡಿಸಿದರು ಕೊನೆಗಂತವನನ್ನು ಭಕ್ತನನ್ನಾಗಿಸಿ ದೊಡ್ಡ ವರವನ್ನೇ ನೀಡುವಂತಾಗಲಿ ಎನ್ನುವ ಚಿಂತನೆಯೊಂದಿಗೆ ಮತ್ತೆ ಭಕ್ತವರಪ್ರದನಿಗೆ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.